ಪ್ರೀತಿಯ ಜೆಎಸ್ಎಸ್ ರೇಡಿಯೋ ನೈನ್ ಟಿ ಒನ್ ಟೂ ಎಫ್ಎಂ ಕೇಳುಗರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್ ಪಿಯುಸಿ ವಿದ್ಯಾರ್ಥಿಗಳ ಕಾಲೇಜು ಮತ್ತು ವಸತಿ ನಿಲಯಗಳ ಪ್ರವೇಶಾತಿ ಕುರಿತ ವಿಶೇಷ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಈ ದಿನ ನಮ್ಮ ಜೊತೆ ಇನ್ನೇನು ಸೇರ್ಕೊಳ್ಳಿದ್ದಾರೆ ಮೈಸೂರು ಜಿಲ್ಲೆಯ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಶ್ರೀ ಡಿ ಕೆ ಶ್ರೀನಿವಾಸ ಮೂರ್ತಿರವರು ಆದರೆ ಅಲ್ಲಿವರೆಗೂ ಅವರ ಪರವಾಗಿ ಅವರ ಪ್ರತಿನಿಧಿಯಾಗಿ ನಮ್ಮ ಹುಣಸೂರಿನ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಹಿರಿಯ ಪ್ರಾಂಶುಪಾಲರಾದ ಶ್ರೀ ಎ ರಾಮೇಗೌಡರು ನಮ್ಮ ಜೊತೆ ಮಾತನಾಡ್ತಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ತಮಗೂ ಧನ್ಯವಾದಗಳು ಬಹಳ ಸಂತೋಷ ಆಗುತ್ತೆ ಈ ದಿನ ಏನು ಅದರಲ್ಲೂ ವಿಶೇಷವಾಗಿ ಮೇ ತಿಂಗಳಲ್ಲಿ ನಮ್ಮ ಎಸ್ ಎಸ್ ಎಲ್ ಸಿ ಮಕ್ಕಳ ಫಲಿತಾಂಶ ಬರುತ್ತೆ ಸಿಗೆ ಜಾಯಿನ್ ಆಗಬೇಕು ಆದರೆ ಸಿ ಶಾಲೆಗಳು ಅಥವಾ ಕಾಲೇಜುಗಳು ಆರಂಭ ಆಗುವ ದಿನಗಳು ತಾವು ಅವರನ್ನು ವೆಲ್ಕಮ್ ಮಾಡಲಿಕ್ಕೆ ಕಾಯ್ತಿದ್ದೀರಿ ಅಂತ ನಾನು ಭಾವಿಸ್ಕೊಳ್ತೇನೆ ಖಂಡಿತ ಖಂಡಿತ ಇಂಥ ಒಂದು ಸಂದರ್ಭದಲ್ಲಿ ಸಾಕಷ್ಟು ಮಕ್ಕಳಿಗೆ ಗೊಂದಲ ಇರುತ್ತೆ ಯಾವ ಕಾಲೇಜು ಸೇರ್ಕೊಬೇಕು ಯಾವ ಕೋರ್ಸ್ ಸೇರ್ಕೊಬೇಕು ಯಾವಾಗ ಆರಂಭ ಆಗುತ್ತೆ ಏನು ಫೀಸು ಇದರದೆಲ್ಲ ಒಂದಷ್ಟು ಗೊಂದಲಗಳು ಇದ್ದೇ ಇರುತ್ತೆ ಪೋಷಕರಿಗೆ ಮತ್ತು ಮಕ್ಕಳಿಗೆ ಅಂಥ ಒಂದು ಗೊಂದಲವನ್ನು ನಿವಾರಣೆ ಮಾಡಲಿಕ್ಕೆ ದಿನ ಬಿಡುವು ಮಾಡಿಕೊಂಡು ನಮ್ಮ ಜೊತೆ ಇದ್ದೀರಿ ನಮ್ಮ ಡಿ ಡಿ ಪಿ ಸಾಹೇಬರು ಇನ್ನೇನು ಮೀಟಿಂಗ್ ಮುಗಿಸ್ಕೊಂಡು ಡಿ ಸಿ ಮೀಟಿಂಗ್ ಮುಗಿಸ್ಕೊಂಡು ಜಾಯ್ನ್ ಆಗ್ತಾರೆ ಅದುವರೆಗೂ ತಾವು ಅದನ್ನು ಪ್ರತಿನಿಧಿಸ್ತೀರಿ ಅವರ ಪರವಾಗಿ ತಾವು ನಮ್ಮ ಮಕ್ಕಳಿಗೆ ಅಥವಾ ಪೋಷಕರಿಗೆ ಪ್ರತಿಕ್ರಿಯಿಸ್ತೀರಿ ಅಂತ ನಾನು ಕೂಡ ಭಾವಿಸ್ಕೊಳ್ತೀನಿ ಸರ್ ಮೊದಲಿಗೆ ಈ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿ ಇವಾಗಲೇ ಆರಂಭ ಆಗಿದೆಯಾ ಅರ್ಜಿಗಳನ್ನು ನೀಡಲಾಗ್ತಾ ಇದೆಯಾ ಹೇಗೆ ಸರ್ ನಮ್ಮ ಕರ್ನಾಟಕ ಸರ್ಕಾರ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮತ್ತೆ ನಮ್ಮ ಉಪನಿರ್ದೇಶಕ ಕಚೇರಿ ಮೈಸೂರು ಜಿಲ್ಲೆಯ ಪದವಿ ಪೂರ್ವ ನಿರ್ದೇಶಕರು ಎಸ್ ಎಸ್ ಎಲ್ ಸಿ ಫಲಿತಾಂಶ ಬಂದ ಮಾರನೇ ದಿನದಿಂದ ಪ್ರವೇಶಕ್ಕೆ ಸ್ವಾಗತ ಮಾಡಲಿಕ್ಕೆಲ್ಲ ಕಾಯ್ತಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಫಲಿತಾಂಶದ ಮಾರನೇ ದಿನನೇ ನಾವು ಪ್ರವೇಶಗಳ ಪ್ರವೇಶ ಅರ್ಜಿನ ಕೊಡ್ತಾ ಇದೀವಿ ಇದರಲ್ಲಿ ಎಲ್ಲಾ ಕಾಲೇಜುಗಳು ಜಿಲ್ಲೆಯ ಎಲ್ಲ ಕಾಲೇಜುಗಳು ಸರ್ಕಾರಿ ಅನುದಾನಿತ ಅನುದಾನ ರಹಿತ ಎಲ್ಲ ಕಾಲೇಜುಗಳು ಶುರು ಮಾಡಿದ್ದಾರೆ ಹಾಗೆ ಕಾರ್ಯನಿರತ ಮೂರು ದಿನಗಳ ನಂತರ ಅರ್ಜಿಗಳನ್ನು ಸ್ವೀಕಾರ ಮಾಡಿ ಒಂದು ಸರ್ಕಾರ ನಿಗದಿಪಡಿಸಿರ್ತಕ್ಕಂತಹ ಮೀಸಲಾತಿ ಅನ್ವಯ ಎಲ್ಲ ವರ್ಗಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಪಟ್ಟಿ ತಯಾರಿಸಿ ಪ್ರಥಮ ಪಟ್ಟಿಯನ್ನು ಬಿಡುಗಡೆ ಮಾಡಿ ಕೆಲವು ಕಾಲೇಜುಗಳಲ್ಲಿ ನೇರ ಅಡ್ಮಿಷನ್ ಮಾಡಿಕೊಳ್ತಿದ್ದಾರೆ ಉಳಿದಂಥ ಕಾಲೇಜಲ್ಲಿ ಫಲಿತಾಂಶಕ್ಕೆ ಫಲಿತಾಂಶ ಆಯ್ಕಾಪಟ್ಟಿ ಪ್ರಕಟಿಸಿ ಹಾಗಾಗಲೇ ಪ್ರವೇಶ ನಡೀತಾ ಇದೆ ಹಾಗಾಗಿ ನಮ್ಮ ಜಿಲ್ಲೆಯ ವಿವಿಧ ಸರ್ಕಾರಿ ಕಾಲೇಜು ಅಥವಾ ಖಾಸಗಿ ಕಾಲೇಜುಗಳಲ್ಲಿ ಪ್ರವೇಶ ಪಡ್ಕೋಬೇಕು ಅಂತ ಹೇಳಿ ಇಲಾಖೆ ಪರವಾಗಿ ಅವ್ರನ್ನೆಲ್ಲ ನಮ್ಮ ಜಿಲ್ಲೆಯ ವಿದ್ಯಾರ್ಥಿನಿಯರನ್ನ ಕೋರ್ತಾ ಇದ್ದೀವಿ ಎಸ್ ಸರ್ ಸರ್ ಹಾಗಿದ್ರೆ ಈಗ ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಈಗ ಆಲ್ರೆಡಿ ಪ್ರವೇಶಾತಿಗೆ ಆರಂಭ ಆಗಿದೆ ಈ ಯಾವಾಗ ಕೊನೆಯ ದಿನಾಂಕ ಎಲ್ಲಿವರೆಗೂ ಇದೆ ಹಾಗೂ ಯಾವಾಗ ಶಾಲೆ ಔಪಚಾರಿಕವಾಗಿ ಆರಂಭ ಆಗುತ್ತೆ ಅಂತ ಇಲಾಖೆಯ ಮಾರ್ಗಸೂಚಿ ಪ್ರಕಾರ ಪ್ರಥಮ ಪಿಯುಸಿ ಮತ್ತು ದ್ವಿತೀಯ ಪಿಯುಸಿ ತರಗತಿಗಳಿಗೆ ಅಧಿಕೃತವಾಗಿ ತರಗತಿಗಳು ಈ ತಿಂಗಳ ಜೂನ್ ತಿಂಗಳ ಒಂಬತ್ತನೇ ತಾರೀಕು ಪ್ರಾರಂಭ ಆಗ್ತಾ ಇದೆ ಅವತ್ತ ಪ್ರಾರಂಭ ಆಗಿ ಎಲ್ಲ ಕಡೂ ತರಗತಿಗಳು ಪ್ರಾರಂಭ ಆಗ್ತಾ ಇದೆ ಯಾಕೆಂದ್ರೆ ಎಲ್ಲ ಕಡೆ ಉಪನ್ಯಾಸಕರು ಸಿದ್ಧವಾಗಿದ್ದಾರೆ ಮೌಲ್ಯಮಾಪನ ಕೆಲಸ ಮುಗಿದಿದೆ ದ್ವಿತೀಯ ಪಿಯುಸಿ ದು ಪ್ರಥಮ ಪಿಯುಸಿ ದಾಖಲಾತಿನೂ ನಡೀತಾ ಇದೆ ಈ ನಡುವೆ ಒಂಬತ್ತನೇ ತಾರೀಕಲ್ಲಿ ಇಲಾಖೆ ಹೇಳಿರೋ ಪ್ರಕಾರ ಎಲ್ಲಾ ಕಾಲೇಜುಗಳು ಪ್ರಾರಂಭ ಮಾಡ್ತವೆ ಹ್ಮ್ 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 ಸರ್ ಅಂದ್ರೆ ಈಗ ಒಂಬತ್ತನೇ ತಾರೀಕು ಆರಂಭ ಆಗ್ಬೇಕಂದ್ರೆ ಆಲ್ಮೋಸ್ಟ್ ಇವಾಗ ಈ ಒಂದು ವೇಳೆ ಪ್ರವೇಶ ತಗೊಂಡಿಲ್ಲ ಅಂದ್ರೆ ಅವ್ರಿಗೆ ಕೊನೆ ದಿನಾಂಕ ಏನಾದ್ರೆ ಅರ್ಜಿ ಕೊನೆ ದಿನಾಂಕ ಆಗೋಗಿದೆ ಹೇಗೆ ಅರ್ಜಿ ಕೊನೆ ದಿನಾಂಕ ಕೆಲವು ಪ್ರತಿಷ್ಠಿತ ಕಾಲೇಜು ಅಥವಾ ಒಳ್ಳೆ ಕಾಲೇಜ್ ಏನು ಗುರುತು ಮಾಡ್ಕೊಂಡಿದಾರೋ ಪೋಷಕರು ಅಥವಾ ಮಕ್ಕಳುಗಳು ಅಲ್ಲೇ ಬಹುಶಃ ಮುಗ್ದಿರುತ್ತೆ ನಮ್ಮ ಸರ್ಕಾರಿ ಕಾಲೇಜು ಅಥವಾ ಅನುದಾನಿತ ಕಾಲೇಜುಗಳು ಅಥವಾ ನಗರ ಪ್ರದೇಶ ಹೊರತುಪಡಿಸಿ ಇರ್ತಕ್ಕಂಥ ಖಾಸಗಿ ಅನುದಾನ ರೈತ ಕಾಲೇಜ್ಗಳಲ್ಲೂ ಕೂಡ ಅವರು ಬಂದ್ರೆ ಕೊನೆ ದಿಂದವರೆಗೂ ಪ್ರವೇಶ ಪ್ರವೇಶ ಗರ್ಜಿ ಕೊಟ್ಟು ಅವ್ರನ್ನ ಪ್ರವೇಶ ಮಾಡಿಕೊಳ್ಳಿಕ್ಕೆ ಖಾತರರಾಗಿದ್ದಾರೆ ಸರ್ ಮನೆ ಇದ್ದಂಗೆ ಯಾವಾಗ ಬಂದ್ರು ಅಂತ ನಮ್ಮ ಸರ್ಕಾರಿ ಕಾಲೇಜು ಶಾಲೆಗಳ ಅನುದಾನ ರಹಿತ ಕಾಲೇಜುಗಳು ಕೂಡ ನಮ್ಮ ಜೊತೆ ಈಗ ಸರಿಸಮ್ನಾಗ ಅವರು ಕೂಡ ದಾಖಲಾತಿ ಮಾಡಿಕೊಂಡು ಸಮಾಜಕ್ಕೆ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಆಯ್ತಿದ್ದಾರೆ ತಾವು ಕೇಳಿದ್ರಿ ಏನಂತ ಪ್ರವೇಶಕ್ಕೆ ಕೊನೆ ದಿನಾಂಕ ಅಂತ ಹೇಳಿ ಶುಲ್ಕ ರಹಿತ ಮತ್ತೆ ಶುಲ್ಕ ಸಹಿತ ಅಂತ ಹೇಳಿ ನಮ್ಮಲ್ಲಿ ಒಂದು ದಿನಾಂಕ ನಿಗದಿ ಮಾಡಿದ್ದಾರೆ ಒಂಬತ್ತು ಈಗ ನಾವು ಶುರು ಮಾಡಿರೋದ್ರಿಂದ ಮೊದಲನೇ ಶುಲ್ಕ ರಹಿತವಾಗಿ ಎಲ್ಲ ಕಾಲೇಜುಗಳಲ್ಲಿ ಇವತ್ತಿನ ಸ್ಥಿತಿಗೆ ಇರ್ತಕ್ಕಂಥದ್ಕೆ ಸರ್ಕಾರ ಅಥವಾ ಇಲಾಖೆ ನಿಗದಿಪಡಿಸಿರೋದು ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತ ಎರಡು ಶುಲ್ಕ ರಹಿತವಾಗಿ ಶುಲ್ಕ ವಿಶೇಷ ಶುಲ್ಕ ಅಂತ ಶುಲ್ಕ ಬರುತ್ತೆ ದಂಡ ಶುಲ್ಕ ಅಂತ ಆ ದಂಡ ಶುಲ್ಕದಲ್ಲಿ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತೆರಡವರೆಗೆ ಆರ್ನೂರ ಎಪ್ಪತ್ತು ರೂಪಾಯಿ ನಾವೇನು ಕಾಲೇಜ್ ಇಲಾಖೆ ನಿಗದಿಪಡಿಸಿದೆ ಅಥವಾ ಕಾಲೇಜುಗಳು ನಿಗದಿಪಡಿಸಿದವ ಆ ಒಂದು ಶುಲ್ಕದ ಜೊತೆಗೆ ಈ ಆರ್ನೂರ ಎಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಕಟ್ಟಬೇಕಾಗತ್ತೆ ಆ ಇಪ್ಪತ್ತೆರಡರ ನಂತರನೂ ಕೂಡ ಪ್ರವೇಶಕ್ಕೆ ಅವಕಾಶ ಉಂಟು ಕೆಲವು ಮಕ್ಕಳಿಗೆ ತಲುಪ್ತ ಇದ್ದಾಗ ಅಥವಾ ಪೋಷಕರಿಗೆ ತೊಂದರೆಗಳಾಗಿದ್ದಾಗ ಅದು ವಿಶೇಷ ದಂಡ ಅಂತೇಳಿ ಎರಡು ಸಾವಿರದ ಎಂಟುನೂರ ತೊಂಬತ್ತು ರೂಪಾಯಿಗೆ ಮೂವತ್ತು ಆರು ಅಂದ್ರೆ ಈ ತಿಂಗಳ ಕೊನೆಯವರೆಗೂ ಒಂದು ಪ್ರವೇಶನ ಅವಕಾಶ ಮಾಡಿಕೊಡ್ತಿದ್ದಾರೆ ಸರ್ ಓಕೆ ಅಂದ್ರೆ ಇಪ್ಪತ್ತೇಳರ ನಂತರ ಜೂನ್ ಇಪ್ಪತ್ತೇಳರ ನಂತರ ಆದವರಿಗೆ ಈ ಈ ಎರಡ್ ಸಾವಿರದ ಎಂಟುನೂರು ದಂಡ ಇದೆ ಅಂತ ಹೇಳಿದ್ರಿ ಇದು ಎಸ್ ಎಸ್ ಎಲ್ ಸಿ ಪೂರಕ ಪರೀಕ್ಷೆ ಬರೆದು ಫಲಿತಾಂಶ ಪಡ್ಕೊಂಡು ಬರಂತವ್ರಿಗೆ ಇದು ಅನ್ವಯ ಆಗುತ್ತೆ ಹೇಗೆ ಈ ಒಂದು ಶುಲ್ಕ ನಿಗದಿ ಮಾಡಿದ ದಿನಾಂಕಗಳು ಪೋಷಕರು ಅಥವಾ ವಿದ್ಯಾರ್ಥಿಗಳು ಇಲಾಖೆನ ಕೋರ್ಕಂಡ್ರೆ ದಂಡ ತೆಗೆದು ಇನ್ನೊಂದಷ್ಟು ದಿನ ಮುಂದುವರೆಸೋ ಅವಕಾಶಗಳು ಇರಬಹುದು ಹೇಳ್ತೀನಿ ಸರ್ ಅದಕ್ಕಾಗಿ ಇದನ್ನ ನೀವು ಹದಿನೈದನೇ ತಾರೀಕು ದಂಡ ಸಹಿತ ಅಂತ ಏನ್ ಪ್ರಾರಂಭ ಆಗುತ್ತೆ ಅದು ಬಹುಶಃ ಪೋಷಕರ ಮನವಿ ಮೇರೆಗೆ ನಿರ್ದೇಶಕರು ಅದನ್ನ ನಿರ್ಧಾರ ಮಾಡ್ತಾರೆ ಎಲ್ಲಾ ಜಿಲ್ಲೆಗಳಿಗೂ ಅದು ಸುತ್ತೋಲೆ ಹೋಗುತ್ತೆ ಅದು ಮುಂದುವರಿಬಹುದು ಇದು ತಮ್ಮ ಏನಾದರೂ ಅನುಕೂಲಗಳಾದ್ರೆ ನೇರವಾಗಿ ನಿರ್ದೇಶಕರ ಮುಖಾಂತರ ಆಗಲಿ ಅಥವಾ ನಿರ್ದೇಶಕರ ಪದವಿಪೂರ್ವ ಶಿಕ್ಷಣ ಇಲಾಖೆ ಕೋರ್ಕೊಂಡ್ರೆ ಅವ್ರಿಗೆ ಅವಕಾಶಗಳಿದ್ದರೆ ಖಂಡಿತ ಅವರು ಈ ದಂಡವನ್ನು ತೆಗೆದು ಒಂದಷ್ಟು ದಿನ ಮುಂದಕ್ಕೆ ಹಾಕಬಹುದು ಯಾಕೆಂದ್ರೆ ಕೆಲವು ಕಾಲೇಜ್ಗಳಲ್ಲಿ ಹೈಸ್ಕೂಲ್ಗಳಲ್ಲಿ ಇನ್ನೂ ವರ್ಗಾವಣೆ ಪತ್ರ ಕೊಟ್ಟಿಲ್ಲ ನಮ್ಮ ಇಲಾಖಾ ನಿಯಮ ಹೇಳುತ್ತೆ ವರ್ಗಾವಣೆ ಪತ್ರ ಇಲ್ಲದೆ ನೀವು ಪ್ರವೇಶ ತಗೋಬೇಡಿ ಅಂತ ಹೇಳುತ್ತೆ ವರ್ಗಾವಣೆ ಪತ್ರನೇ ಮುಖ್ಯವಾದಂತಹ ಒಂದು ದಾಖಲೆ ಆಗಿರೋದ್ರಿಂದ ಇಲ್ಲಿ ನಮಗೆ ಸಮಯ ಕೆಲವ್ರು ಸಿಗದೆ ಇರಬಹುದು ಅಥವಾ ಹಣಕಾಸಿನ ತೊಂದರೆ ಇದ್ದು ಸಮಸ್ಯೆಗಳಿದ್ದಾಗ ನೇರವಾಗಿ ಉಪನಿರ್ದೇಶಕರ ಮುಖಾಂತರ ಅಥವಾ ನೇರವಾಗಿ ನಿರ್ದೇಶಕರಿಗೆ ಕೋರಿಕೆ ಮಾಡ್ಕೊಂಡ್ರೆ ಬದಲಾವಣೆ ಆಗ್ಬಹುದು ಅದನ್ನ ನಿರ್ದೇಶಕರ ವಿವೇಚನೆ ಬಿಟ್ಟಿದ್ದು ಅಂದ್ರೆ ಆಮೇಲೆ ತಾವೊಂದು ಕೇಳಿದ್ರಿ ಏನು ಈ ವಿಶೇಷ ಸಪ್ಲಿಮೆಂಟರಿ ಪೂರಕ ಪರೀಕ್ಷೆ ಕೆಲವು ಮಕ್ಕಳು ಉಳ್ಕೊಂಡಿದ್ದವಲ್ಲ ಪಾಸ್ ಆದರೆ ಅವಕ್ಕೆ ಬೇರೆ ದಿನಗಳನ್ನ ನಿಗದಿ ಮಾಡ್ತಾರೆ ಅಲ್ಲಿ ಏನಂತೂ ನಮ್ಮ ಮಾರ್ಗಸೂಚಿಲಿ ಇದೆ ಅಂದ್ರೆ ಫಲಿತಾಂಶ ಪ್ರಕಟವಾದ ಒಂದು ಮಾರನೇ ದಿನ ಹಿಡಿದು ಒಂದು ನಾಲ್ಕು ಐದು ದಿನ ಒಳಗಾಗಿ ಶುಲ್ಕ ದಂಡ ಶುಲ್ಕ ರಹಿತವಾಗಿ ಶುಲ್ಕ ಅದನ್ನ ಪ್ರವೇಶ ಮಾಡ್ಕೋಬೇಕು ಅಂತ ಹೇಳಿ ನಮ್ಮ ಇಲಾಖೆ ಒಂದು ಆದೇಶ ಇದೆ ಅವ್ರಿಗೆ ಬೇರೆ ಇದೆ ಹಾಗಾಗಿ ಆ ಮಕ್ಕಳು ಏನ್ ಗಾಬರಿ ಆಗೋದು ಬೇಡ ಅವರು ಪರೀಕ್ಷೆ ಕಡೆ ಗಮನ ಕೊಟ್ಟು ಆಮೇಲೆ ನಾನು ಹಿಂದುಳಿದ್ಬಿಟ್ಟಿದ್ದೀನಿ ನಾನು ಫೇಲ್ ಆಗ್ಬಿಟ್ಟೆ ಒಂದ್ ಸಬ್ಜೆಕ್ಟ್ ಅಥವಾ ಎರಡು ಸಬ್ಜೆಕ್ಟ್ ಇನ್ನೇ ಸಬ್ಜೆಕ್ಟ್ಗಳು ಅಂತ ಹೇಳಿ ಅವ್ರ ಆತಂಕ ಪಡೋ ಅಗತ್ಯ ಇಲ್ಲ ಪೋಷಕರು ಅವರಿಗೆ ಸ್ವಲ್ಪ ಏನಾದರೂ ಒಂದು ಇನ್ಸ್ಪೈರ್ ಮಾಡಿದ್ರೆ ಖಂಡಿತ ಆ ಮಕ್ಕಳುಗೂ ಒಂದು ಅವಕಾಶ ಸಿಗುತ್ತೆ ಇಲಾಖೆ ಅಥವಾ ಸರ್ಕಾರದ ನಿರ್ದೇಶನದಂತೆ ಎಸ್ ಸರ್ ಸರ್ ಮುಂದುವರಿಸ್ತೀನಿ ಅಂದ್ರೆ ಈ ಶುಲ್ಕ ವಿಚಾರವಾಗಿ ಒಂದಷ್ಟು ಕ್ಲಾರಿಟಿ ನಮ್ಮ ವಿದ್ಯಾರ್ಥಿಗಳಿಗೆ ಸಿಕ್ಕಿದೆ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್ ಮುಂದುವರಿಸ್ತೀನಿ ಒಂದು ಕರೆ ತಗೊಂಡ್ಬಿಡ್ತೀನಿ ನಮಸ್ತೆ ನಮಸ್ತೆ ಸರ್ ನಾನು ರಾಜು ಅಂತ ಹೇಳಿ ರಾಜು ಅವರೇ ತಮ್ಮ ಪ್ರಶ್ನೆ ನಂಜು ಮಳಿಗೆ ಅಂತ ಕೇಳಿ ತಮ್ಮ ಪ್ರಶ್ನೆ ನಮಸ್ತೆ ಸರ್ ನಮಸ್ಕಾರ ರಾಜು ಅವರೇ ಸರ್ ಒಂದೇನು ಈಗ ರಿಸಲ್ಟ್ ಯಾವಾಗ ಬರ್ಬೋದು ಸಿ ಸೆಕೆಂಡ್ ಇಯರ್ ರಿಸಲ್ಟ್ ಇನ್ನು ಮೌಲ್ಯಮಾಪನ ಅಥವಾ ವ್ಯಾಲ್ಯೂಯೇಷನ್ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ರಾಜ್ಯದ ನಾನಾ ಕಡೆ ನಡೀತಾ ಇದೆ ಹಾಗಾಗಿ ಬಹುಶಃ ನಮ್ಮ ನೀವು ಸಚಿವರು ಹೇಳಿರೋ ಪ್ರಾಥಮಿಕ ಶಿಕ್ಷಣ ಸಚಿವರು ಹೇಳಿರೋ ಪ್ರಕಾರ ಇಪ್ಪತ್ತನೇ ತಾರೀಕು ಜೂನ್ ಈ ತಿಂಗಳ ಇಪ್ಪತ್ತನೇ ತಾರೀಕು ನಂತರ ಅಂದ್ರೆ ಮೂರನೇ ವಾರ ಅಂತ ಹೇಳಿದರೆ ಹದಿನೈದನೇ ತಾರೀಕು ಆದ್ಮೇಲೆ ಯಾವಾಗಾದ್ರೂ ಬರಬಹುದು ಯಾಕೆಂದ್ರೆ ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ವ್ಯಾಲ್ಯೇಷನ್ ಮುಗಿಬಹುದು ಅನ್ಕೋತೀವಿ ಮೌಲ್ಯಮಾಪನ ತುಂಬಾ ಫಾಸ್ಟ್ ಆಗಿರೋದ್ರಿಂದ ನಾವು ಶೀಘ್ರದಲ್ಲೇ ಫಲಿತಾಂಶವನ್ನು ಇಲಾಖೆ ಅಥವಾ ನಮ್ಮ ಮಾನ್ಯ ಸಚಿವರು ಅದನ್ನ ಅನುಮೋದನೆ ಮಾಡಿ ಅದನ್ನ ಬಿಡುಗಡೆಗೊಳಿಸ್ತಾರೆ ಅಂತ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ರಾಜವ್ರೆ ಹಾಗೆ ಸರ್ ಇನ್ನೊಂದು ಹಾಸ್ಟೆಲ್ ಈಗ ಅಡ್ಮಿಷನ್ ಫಸ್ಟ್ ಶುರುವಾಗಿದೆಯಲ್ಲ ಸರ್ ಫಸ್ಟ್ ಇಯರ್ ಶುರುವಾಗ್ಬಿಟ್ಟಿದೆ ಹಾಸ್ಟೆಲ್ ಗಳಿಗೆಲ್ಲ ಅಪ್ಲಿಕೇಶನ್ ಕೊಡ್ತಾ ಇದ್ದಾರೆ ಹಾಸ್ಟೆಲ್ ಈಗ ನಿಮಗೆ ಈಗ ನಿಮಗೆ ಬೇರೆ ಬೇರೆ ವರ್ಗಕ್ಕೆ ಬೇರೆ ಬೇರೆ ಹೌದು ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗಳಿದೆ ಮತ್ತೆ ನಮ್ಮ ಸಮಾಜ ಕಲ್ಯಾಣದಲ್ಲಿ ಇದು ಎಂತದ್ದು ನಮ್ಮ ಟ್ರೈಬಲ್ಸ್ ಅಂತ ಏನ್ ಹೇಳ್ತೀವಿ ಎಸ್ ಟಿ ಹಾಸ್ಲಿಗಳು ಕೆಲವಿದೆ ಪರಿಶಿಷ್ಟ ಪಂಗಡ ಒಂದ್ ನಿಮಿಷ ಒಂದು ಬಿ ಸಿ ಸಿಎಂ ಮಾಸ್ಟ್ ಇದೆ ಬಿ ಸಿ ಎಸ್ಟ್ ಗಳಿಗೆ ತರಗತಿಗಳು ಪ್ರಾರಂಭವಾದ ಮೇಲೆ ಅವರು ಅರ್ಜಿನ ವಿತರಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ ಹಾಗಾಗಿ ನೀವು ಫಸ್ಟ್ ಕಾಲೇಜಿನ ಪ್ರವೇಶ ಪಡ್ಕೊಂಡಿದ್ರೆ ನಿಮ್ಮ ಹತ್ತಿರದ ಒಂದು ತಾಲೂಕು ಅಥವಾ ನಿಮ್ಮ ಹತ್ತಿರದ ಒಂದು ಬಿ ಸಿ ಸಿಎಂ ಆಫೀಸು ಅಥವಾ ಎಸ್ ಸಿ ಎಸ್ ಟಿ ಆಫೀಸ್ ಗಳಿಗೆ ಹೋದ್ರೆ ಅವರು ನಿಮಗೆ ಅರ್ಜಿನ ಕೊಡ್ತಾರೆ ಸೂಕ್ತ ಮಾಹಿತಿನ ಕೊಡ್ತಾರೆ ಜೊತೆ ಈ ವರ್ಷ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬೇಕಾಗಿರೋದ್ರಿಂದ ಅದನ್ನ ಇವತ್ತು ನಾವು ಇವತ್ತು ನೀವು ಇಲ್ಲಿಗೆ ಬರೋದ್ ಮೊದಲು ಒಂದು ಮಾಹಿತಿ ತಗೊಂಡಿದ್ದೀವಿ ನಮ್ಮ ಮಾನ್ಯ ಉಪ ಜಿಲ್ಲಾಧಿಕಾರಿಗಳು ಅದನ್ನ ಒಂದು ಮೀಟಿಂಗ್ ಕರೆದು ಕನ್ಸರ್ನ್ ಇಲಾಖೆಗಳಿಗೆ ಇವತ್ತು ಮೀಟಿಂಗ್ ಮಾಡಿ ಅವರು ಬಹುಶಃ ಅಲ್ಲಿ ಯಾವ ತರ ಮಾಡಬೇಕು ಕ್ಯಾಟಗರಿ ವೈಸು ಪರ್ಸೆಂಟೇಜ್ ವೈಸು ಯಾವತ್ತಿಂದ ಪ್ರಾರಂಭ ಮಾಡಬೇಕು ಯಾವ ರೀತಿ ಪ್ರಾರಂಭ ಮಾಡಬೇಕು ಅಂತ ರೂಪುರೇಷನ್ನ ಚರ್ಚಿಸಿ ಸಂಬಂಧಪಟ್ಟ ಇಲಾಖೆಗೆ ಅವರು ಒಂದೊಂದು ನಿರ್ದೇಶನ ಕೊಡ್ತಾರೆ ಆದೇಶ ಕೊಡ್ತಾರೆ ಏನೇ ಆದ್ರೂ ನಿಮಗೆ ತರಗತಿಗಳು ಪ್ರಾರಂಭ ಆಗ್ಬೇಕು ರಾಜು ಓ ಅಲ್ಲಿ ತನಕ ಸ್ವಲ್ಪ ಈಗ ಅಪ್ಲಿಕೇಶನ್ ತಿಳಿಸಬಹುದಾ ಅಥವಾ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಬಹುದಲ್ವಾ ಖಂಡಿತ ಕೊಡ್ತಾರೆ ಎಲ್ಲಾ ಕಾಲೇಜಿನ ಸೂಚನಾ ಫಲಕ ಅಥವಾ ನೋಟಿಸ್ ಬೋರ್ಡ್ ಏನಿರ್ತವೋ ಅಲ್ಲಿ ಪ್ರಾಂಶುಪಾಲರುಗಳಿಗೆ ನೇರವಾಗಿ ಎಲ್ಲಾ ಇಲಾಖೆಯ ಮುಖ್ಯಸ್ಥರುಗಳು ತಾಲೂಕರಲ್ಲಾಗ್ಲಿ ಜಿಲ್ಲಾ ಮಟ್ಟದಲ್ಲಾಗ್ಲಿ ಮಾಹಿತಿನ ಕೊಡ್ತಾರೆ ನಿಮ್ಗೆ ಏನಾದ್ರು ಹೆಚ್ಚಿನ ಇದ್ ಬೇಕು ಅಂದ್ರೆ ಮಾಹಿತಿಗಳು ಬೇಕು ಅಂದ್ರೆ ಇಲಾಖೆ ದೂರ ಆದ್ರೆ ನಿಮಗೆ ನಿಮ್ಮ ಕಾಲೇಜಿನಲ್ಲಿ ಮಗು ಅಥವಾ ನೀವೇ ಹೋಗಿ ಮಾಹಿತಿ ಪಡ್ಕೊಂಡ್ರೆ ಖಂಡಿತ ಅವ್ರು ಹೇಳ್ತಾರೆ ನಮ್ ಗಮನಕ್ಕೆ ತಂದಿರ್ತಾರೆ ಪ್ರಾನ್ಸುಪಾಲ್ ಗಮನಗಳಿಗೆ ಸರ್ ಕೊನೆಯಾಗ ಒಂದ್ ಪ್ರಶ್ನೆ ಸರ್ ಹೇಳಿ ಬರಲ್ಲ ಆದ್ರೂ ನಮ್ಮ ಸ್ನೇಹಿತರು ಒಂಚೂರು ಕೇಳಕ್ಕೆ ಇದ್ ಮಾಡಿದ್ರು ಹೇಳಿ ಕೊಟ್ಟೆ ಸರ್ಗೂರು ಇಲ್ಲಿ ಸರ್ ಪ್ರೈಮರಿ ಸ್ಕೂಲ್ ನಲ್ಲಿ ಅವರು ಸ್ನೇಹಿತರು ಸರ್ಕಾರಿ ಶಾಲೆಗೆ ಹಾಕಿದ್ದಾರೆ ಇಬ್ರು ಅಥವಾ ಟೀಚರ್ಸ್ ಇದಾರೆ ವಿಜ್ಞಾನ ಶಿಕ್ಷಕರು ಗಣಿತ ಶಿಕ್ಷಕರು ಇಲ್ಲಿ ಕೊರತಾ ಇದೆ ಸರ್ ಅಲ್ಲಿ ಇದನ್ನ ತಾವು ಬಾರಿ ಇಂಟ್ರೆಸ್ಟಿಂಗ್ ಹಾಕಿರಿ ಒಂದ್ ಸ್ವಲ್ಪ ಕೇಳಿ ಅದ್ ಗಮನಕ್ಕೆ ತರಕ್ ಯಾರು ತಗತ ಇಲ್ಲ ಸ್ವಲ್ಪ ಕೇಳ್ಬೋದಾ ಅಂತ ನಮ್ಮನ್ ಕೇಳಿ ದಯವಿಟ್ಟು ನೀವು ಗಮನಕ್ಕೆ ತರಕಾರಿ ಪ್ರಯತ್ನ ಮಾಡ್ಬೋದು ಇಲ್ಲಿ ಏನಾಗಿದೆ ನಮ್ದು ಪದವಿಪೂರ್ವ ಶಿಕ್ಷಣ ಇಲಾಖೆ ಅದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹೇಳ್ತೀನಿ ಹೇಳ್ತೇನೆ ಜಿಲ್ಲಾ ಮಟ್ಟದ ಅಧಿಕಾರಿ ಇಲ್ಲಿ ಇಬ್ರು ಡಿಡಿ ಇದೆ ಒಂದು ಪದವಿಪೂರ್ವ ಶಿಕ್ಷಣ ಅಂದ್ರೆ ಪಿಯು ಸಿ ಒಬ್ರು ಡಿಡಿ ಪಿಯು ಅಂತ ಕರೀತಾರೆ ಇವರ ಕೆಲಸ ಬರೀ ಪದವಿ ಪೂರ್ವ ಕಾಲೇಜ್ ಅಥವಾ ಪಿ ಯು ಸಿ ಕಾಲೇಜ್ ಅವನ್ನ ಮಾತ್ರ ಅವರು ನಿರ್ವಹಣೆ ಮಾಡೋದು ಅಲ್ಲ ರಜೋ ಅವರು ಬಹುಶಃ ನೀವು ಕಮ್ಯುನಿಕೇಶನ್ ಮಾಡಕಾಗುತ್ತಾ ಅದನ್ನ ನಾವು ಸಂಬಂಧಪಟ್ಟ ಸರ್ ನಾವು ಕಾಲೇಜಿಗೆ ಸಂಬಂಧಪಟ್ಟಂಗೇ ನೀವು ಇದು ಗಮನಿಸ್ತೀರಿ ನಾನು ಹೇಳ್ತಿರೋದು ಡಿಡಿಪಿಐ ಅವರಿಗೆನೇ ಒಂದು ಸ್ವಲ್ಪ ಒಂದ್ ಮಾಹಿತಿ ಈ ಫೋನ್ ಇನ್ ಕಾರ್ಯಕ್ರಮದಲ್ಲಿ ತರೊಂದು ಪ್ರಶ್ನೆ ಇತ್ತು ಅನ್ನದ ಒಂದು ಕಮ್ಯುನಿಕೇಶನ್ ಮಾಡಬಹುದು ಮಾಡ್ತೀವಿ ಮಾಡ್ತೀವಿ ಉಪನಿರ್ದೇಶ ನಮ್ಮ ಉಪ ಮನವಿ ಮಾಡ್ತಾ ಇರೋ ಸರ್ ನೀವು ಆಯಿತು ರಜೋ ಅವರ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಿಗೆ ಖಂಡಿತ ನಿಮ್ಮ ಆವಲನ ನಿಮ್ಮ ಮನವಿನ ಕಳಿಸ್ತೀವಿ ನಿಮ್ ಕೋರಿಕೆ ಏನಿದೆ ಅದನ್ನ ತಲ್ಪಸ್ತೀವಿ ನಿಮಗೂ ಬಿಡುವಾದ್ರೆ ಬೇಕಾದ್ರೆ ಪದವಿ ಪೂರ್ವ ಶಿಕ್ಷಣ ಮಾಡಿ ಸರ್ ಯಾಕಂದ್ರೆ ಸರ್ಕಾರಿ ಶಾಲೆಗಳು ಸರ್ಕಾರಿ ಶಾಲೆಗಳು ಮುಚ್ಚತಾ ಅಂತದ್ರಲ್ಲಿ ನಾವು ನಮ್ಮ ಸ್ನೇಹಿತರು ಸೇರಿಸಿದಾರೆ ಅಲ್ಲಿಗೆ ಖಂಡಿತ ಮಾಡೋಣ ಟೀಚರ್ಸ್ ಇಲ್ಲ ಅಂದ್ರೆ ಈ ತರ ಸಮಸ್ಯೆಗಳಾಗ್ತದೆ ಅದಕ್ಕೆ ದಯಮಾಡಿ ನೀವು ಒಂಚೂರು ಗಮನಕ್ಕೆ ತಂದ್ರೆ ಖಂಡಿತ ಮಾಡೋಣ ಅವರೇ ತಾವು ಏನು ಡಿಡಿಪಿ ಐಗೆ ಸಂಬಂಧಪಟ್ಟಂತ ಪ್ರಶ್ನೆ ಕೇಳಿದ್ರು ಕೂಡ ಡಿಡಿಪಿಯುಗೂ ಅನ್ವಯ ಆಗುವಂತ ಒಂದು ಪ್ರಶ್ನೆ ಆಗುತ್ತೆ ಅದು ಅಂದ್ರೆ ತಾವು ಸರ್ಕಾರಿ ಶಾಲೆಯಲ್ಲಿ ಸೇರಿಸಲಿಕ್ಕೆ ಪ್ರವೇಶ ತಗೊಳ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀರಿ ಹಾಗಾಗಿ ಅದಕ್ಕೆ ಪೂರಕವಾದ ವಾತಾವರಣ ಮತ್ತು ಸಂಪನ್ಮೂಲವನ್ನು ಒದಗಿಸಿದ್ರೆ ನಮಗೂ ಖುಷಿ ಆಗುತ್ತೆ ಬೇರೆಯವ್ರಿಗೂ ಉತ್ತೇಜನ ಆಗುತ್ತೆ ಅನ್ನೋದು ತುಂಬಾ ಸಂತೋಷ ಸರ್ಕಾರಿ ಕಾಲೇಜಿಗೆ ನಿಮ್ಮಂತರ ಸೇರಿಸಬೇಕು ಸೇರಿಸಿದ್ರೆ ಶಾಲೆ ಆಗಲಿ ಕಾಲೇಜ್ ಆಗಲಿ ಸರ್ಕಾರ ಕೂಡ ಸವಲತ್ತು ಉಪಯೋಗಿಸಿಕೊಂಡು ನಮಗೆ ಸಮಾಜಕ್ಕೆ ಅನುಕೂಲ ಆಗಬೇಕು ರಾಜವ್ರೆ ತಮ್ಮ ವಿಶ್ವಾಸವನ್ನೂ ಸರ್ ತಮ್ಮ ವಿಶ್ವಾಸವನ್ನ ಉಳಿಸುವಂತ ಕೆಲಸ ಕೂಡ ಮಾಡುತ್ತೆ ಅಂತ ನಾನು ಭಾವಿಸ್ಕೊಳ್ತೇನೆ ಧನ್ಯವಾದಗಳು ಅಂದ್ರೆ ಸರ್ ರಾಜು ಅವರು ಪ್ರಶ್ನೆ ಕೇಳಿದ್ದು ಬಹುಶಃ ಅದು ಹೈಸ್ಕೂಲ್ಗೆ ಅಥವಾ ಪ್ರೈಮರಿಗೆ ಸಂಬಂಧಪಟ್ಟಿದ್ದಿರಬಹುದು ಆದ್ರೆ ನಮ್ಮ ಸರ್ಕಾರಿ ಶಾಲೆಗೆ ಅಥವಾ ಸರ್ಕಾರಿ ಕಾಲೇಜುಗಳಿಗೆ ಮಕ್ಕಳನ್ನ ಸೇರಿಸುವಾಗ ಒಂದು ರೀತಿಯ ಏನೋ ನನ್ನ ಹತ್ರ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಸೇರಿಸೋರು ಅಥವಾ ನನ್ನ ಹತ್ರ ಆರ್ಥಿಕತೆ ಅಷ್ಟೊಂದು ಸರಿ ಇಲ್ಲ ಅನ್ನೋರು ಸೇರಿಸ್ತಾರೆ ಅನ್ನೋ ಮನೋಭಾವ ಇದೆ ಇದುವರೆಗೂ ಅದರಲ್ಲೂ ಇವರಂತ ಹತ್ರ ಏನೋ ನಾನು ಸರ್ಕಾರಿ ಶಾಲೆಯಲ್ಲೇ ಸರ್ಕಾರಿ ಕಾಲೇಜಲ್ಲೇ ಓದಿಸಬೇಕು ಅನ್ನೋರು ಇದ್ದಾರೆ ಆದರೆ ಈ ಒಂದು ಏನು ಧೋರಣೆ ಇದೆ ಇದನ್ನ ಹೋಗಲಾಡಿಸಿ ಸರ್ಕಾರಿ ಶಾಲೆ ಎಲ್ಲ ಕ್ಷೇತ್ರದಲ್ಲೂ ಅಂದ್ರೆ ಮೂಲಭೂತ ಸೌಕರ್ಯಗಳು ಅಥವಾ ಉಪನ್ಯಾಸಕರು ಮತ್ತೆ ಗುಣಾತ್ಮಕ ಶಿಕ್ಷಣ ನೀಡುವಲ್ಲಿ ಖಾಸಗಿ ಶಾಲೆಗಿಂತಲೂ ಅಥವಾ ಖಾಸಗಿ ಶಾಲೆಗೆ ಸಮಾನವಾಗಿ ನಾವು ಕೊಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಾವು ಬಹುಶಃ ನಾವು ಕೂಡ ತೋರಿಸಬೇಕಾಗತ್ತೆ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಈ ವರ್ಷ ಈ ಸರ್ಕಾರಿ ಕಾಲೇಜುಗಳಲ್ಲಿ ಏನೆಲ್ಲ ಒಂದು ಬೆಳವಣಿಗೆಗಳನ್ನು ನಾವು ನಿರೀಕ್ಷೆ ಮಾಡಬಹುದು ಶಿವಕುಮಾರ್ ಸರ್ ಇಲ್ಲಿ ನಮ್ಮ ಪೋಷಕರದೊಂದು ಇನ್ಫಿರಿಯರಿಟಿ ಕಾಂಪ್ಲೆಕ್ಸ್ ಅಂತ ಬೆಳೆಸ್ಕೊಂಡಿದ್ದಾರೆ ನಮ್ಮ ಮಗು ಸರ್ಕಾರಿ ಶಾಲೆಯಲ್ಲಿ ಅಥವಾ ಸರ್ಕಾರಿ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡಿದ್ರೆ ಬುದ್ಧಿವಂತರಾಗಲ್ವೇನೋ ಅಂತ ಅವ್ರ ಗಮನಕ್ಕೆ ತರ್ತೀನಿ ಸರ್ಕಾರ ಸರ್ವ ರೀತಿಯಲ್ಲೂ ಮೂಲಭೂತ ಸೌಕರ್ಯಗಳು ಮತ್ತೆ ಬೋಧನಾ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಮಾಡಿಕೊಡ್ತಾ ಇದೆ ಮನೆ ಮುಖ್ಯಮಂತ್ರಿಗಳು ಈ ವರ್ಷ ಬಜೆಟ್ನಲ್ಲೂ ಕೂಡ ಸಾಕಷ್ಟು ಮೂಲಭೂತ ಸೌಕರ್ಯಗಳಿಗೆ ಮತ್ತೆ ಈ ಇನ್ನೂ ಇನ್ನು ಉಳಿದಿರ್ತಕ್ಕಂಥ ವ್ಯವಸ್ಥೆಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ತುಂಬ ಹಣವನ್ನು ಮೀಸಲಿಟ್ಟು ಎಲ್ಲ ರೀತಿಯಲ್ಲೂ ಅನುಕೂಲ ಮಾಡಿಕೊಡ್ಬೇಕು ಅಂತ ಇಚ್ಛೆ ಇದೆ ಮಾನ್ಯ ಸಚಿವರಾದ ನಾಗೇಶ್ ಅವರು ಕೂಡ ಅದರ ನಿಟ್ಟಿನಲ್ಲಿ ಪ್ರತಿಯೊಂದು ಕಾರ್ಯ ಕಾರ್ಯಪ್ರವೃತ್ತರಾಗ್ತಿದ್ದಾರೆ ಮೊದಲಿಗೆ ನಮ್ಮ ಜನಗಳಲ್ಲಿ ಅಂದರೆ ಪೋಷಕರುಗಳಲ್ಲಿ ಸರ್ಕಾರಿ ಶಾಲೆಯಲ್ಲಿ ಏನು ಕಡಿಮೆ ಇದೆ ಅನ್ನೋ ಒಂದು ಗಮನಕ್ಕೆ ಬರಬೇಕು ಏನೂ ಕಡಿಮೆ ಇಲ್ಲ ಇಂಗ್ಲೀಷ್ ಮೀಡಿಯಂ ಒಂದು ಬಿಟ್ಟರೆ ಈಗ ಅದೇನೂ ಕಾಣಲ್ಲ ಯಾಕೆಂದರೆ ನಮ್ಮ ಸರ್ಕಾರಿ ಶಾಲೆ ಆಗಲಿ ಸರ್ಕಾರಿ ಕಾಲೇಜುಗಳಲ್ಲಾಗಲಿ ನೂರಿತ ಉಪನ್ಯಾಸಕರಿದ್ದಾರೆ ಆ ಉಪನ್ಯಾಸಕರ ಆಯ್ಕಾ ಪ್ರಕ್ರಿಯೆ ಏನೇ ಯಾವ ರೀತಿ ಅಂದ್ರೆ ಉತ್ಕೃಷ್ಟವಾದಂತ ಮಠದಲ್ಲಿ ಇರುತ್ತೆ ಉತ್ತಮ ಮಟ್ಟದಲ್ಲಿ ಇದೆ ಯಾಕೆಂದ್ರೆ ಎಲ್ಲರಿಗೂ ಒಂದು ಎಕ್ಸಾಮ್ ಮಾಡಿ ಆಮೇಲೆ ಎಕ್ಸಾಮ್ ಮಾಡಾದ್ಮೇಲೂ ಕೂಡ ಸೆಲೆಕ್ಟ್ ಆದ್ಮೇಲೂ ಕೂಡ ಅವ್ರಿಗೆ ಏನಾದರೂ ಕೆಲವು ಸಬ್ಜೆಕ್ಟ್ಗಳು ತೊಂದರೆ ಇದ್ರೆ ಅವ್ರಿಗೂ ಒಂದಷ್ಟು ತರಬೇತಿ ಕೊಟ್ಟು ನುರಿತ ಪರಿಣಿತರಿಂದ ಯಾವ ರೀತಿ ಪಾಠ ಮಾಡಬೇಕು ಮಕ್ಕಳ ಐಕ್ಯೂ ಲೆವೆಲ್ ಜಾಸ್ತಿ ಹಾಕಿ ಮಾಡಬೇಕು ಮಕ್ಕಳಿಗೆ ಯಾವ ರೀತಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೊಡಬೇಕು ಜೊತೆಗೆ ಮಕ್ಕಳನ್ನ ಯಾವ ರೀತಿ ಅಭಿವೃದ್ಧಿ ಮಾಡಿದ್ರೆ ಶೈಕ್ಷಣಿಕವಾಗಿ ಅನುಕೂಲ ಆಗುತ್ತೆ ಅಂತ ಹೇಳಿ ಅವ್ರಿಗೂ ತರಬೇತಿಗಳನ್ನ ಸಾಕಷ್ಟು ಒಮ್ಮಿಕೊಂಡಿರ್ತಾರೆ ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರಿ ಕಾಲೇಜು ಅಥವಾ ಶಾಲೆಗಳಲ್ಲಿ ಉತ್ತಮ ಬೋಧನಾ ವ್ಯವಸ್ಥೆ ಇದೆ ಕೆಲವು ಶಾಲೆಗಳಲ್ಲಿ ಕೆಲವು ಕಾಲೇಜುಗಳಲ್ಲಿ ವ್ಯವಸ್ಥೆ ಇಲ್ಲದಿದ್ರೆ ಒಂದು ಇತ್ತೀಚಿನ ದಿನಗಳಲ್ಲಿ ಏನ್ ಮಾಡಿದ್ದಾರೆ ಸರ್ಕಾರ ಅತಿಥಿ ಉಪನ್ಯಾಸಕರು ಅತಿಥಿ ಶಿಕ್ಷಕರನ್ನು ನೇಮಿಸ್ಕೊಳ್ಳಿಕ್ ಅವಕಾಶ ಮಾಡಿಕೊಟ್ಟಿದ್ದಾರೆ ಅತಿಥಿ ಉಪನ್ಯಾಸಕರು ಹೇರಳವಾಗಿ ಸಿಕ್ತಿದ್ದಾರೆ ಅವರು ಕೂಡ ಒಳ್ಳೆಯನ್ನ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಒಂದು ಅತಿಥಿ ಉಪನ್ಯಾಸಕರು ತಗೊಳ್ಳಿಕ್ಕೆ ನಮ್ಮ ಯು ಕಾಲೇಜ್ಗಳಲ್ಲಿ ನಾವು ಯಾರಾದರೂ ಹೇಳಿದ್ರೆ ಹತ್ತು ಜನ ಅಪ್ಲಿಕೇಶನ್ ಹಾಕೋ ರೀತಿ ಬಂದಿದೆ ಆ ಹತ್ತು ಜನ ನಾವೇನ್ ಮಾಡ್ತೀವಿ ಒಂದು ಪಾಠ ಮಾಡಿಸಿ ಅಥವಾ ಅವನ್ನ ಟೆಸ್ಟ್ ಮಾಡಿ ಯಾರು ಉಪನ್ಯಾಸಕರನ್ನ ತಗೊಳ್ತೀವಿ ಆತ ಹೊಸ ಒಂದು ಹುಮ್ಮಸ್ಸಲ್ಲಿ ತರಗತಿಗಳಲ್ಲಿ ಹೋಗಿ ಅತ್ಯುತ್ತಮ ಪಾಠ ಮಾಡ್ತೇನೆ ನಮ್ಮ ಉಪನ್ಯಾಸಕರ ಜೊತೆಯಲ್ಲಿ ಸೇರಿಕೊಂಡು ಅನುಭವಗಳು ಹಂಚಿಕೊಂಡು ಹಾಗಾಗಿ ನಮ್ಗೆ ಇತ್ತೀಚಿನ ದಿನಗಳಲ್ಲಿ ಈಗ ಮೊದಲೆಲ್ಲ ಲೇಟ್ ಆಗ್ತಿತ್ತು ಏನೋ ಅತಿಥಿ ಉಪನ್ಯಾಸಕರು ಕೊಡ್ತಿತ್ತು ಮಂಜೂರು ಮಾಡ್ತಿದ್ದಿದ್ದು ಈಗ ಜೂನ್ ಅಥವಾ ಜುಲೈ ತಿಂಗಳಲ್ಲೇ ಅತಿಥಿ ಉಪನ್ಯಾಸಕರನ್ನ ಶುರು ನೀವು ನೇಮಕ ಮಾಡಿಕೊಳ್ಳಿ ಅಂತೇಳಿ ಪ್ರಾಚಾರ್ಯರಿಗೆ ಅಥವಾ ಸಂಬಂಧಪಟ್ಟ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಸೊ ಹಾಗಾಗಿ ಸರ್ಕಾರಿ ಕಾಲೇಜಿನ ವ್ಯವಸ್ಥೆಗಳು ತುಂಬ ರೀತಿ ಚೆನ್ನಾಗಿದೆ ಮತ್ತೆ ಸರ್ಕಾರಿ ಶಾಲೆಯಲ್ಲಿ ನೀವು ಓದ ಗಮನಿಸಿರ್ಬೋದು ನಮ್ಮ ದಾಖಲಾತಿ ಪ್ರಮಾಣ ಜಾಸ್ತಿಯಾಗಿದೆ ಕಳೆದ ವರ್ಷ ಅಂತೂ ಎಲ್ಲ ಕಾಲೇಜುಗಳಲ್ಲೂ ಸಾಕಷ್ಟು ಏನೋ ಪ್ರವೇಶ ಪಡ್ಕೊಂಡು ಮಕ್ಕಳು ಈಗ ಅದನ್ನು ಓದ್ತಿದ್ದಾರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಸರ್ಕಾರಿ ಕಾಲೇಜಲ್ಲಿರ್ತಕ್ಕಂಥ ಬೋಧಕರು ತುಂಬ ಖುಷಿ ಖುಷಿಯಿಂದಲೇ ಪಾಠ ಮಾಡ್ತಿದ್ದಾರೆ ಸರ್ಕಾರಿ ಶಾಲೆಯಲ್ಲೂ ಮಕ್ಕಳು ಬಂದಿದ್ದಾರೆ ಸರ್ಕಾರ ಕೊಡ್ತಕ್ಕಂಥ ಸವಲತ್ತು ಯಾವುದೇ ಖಾಸಗಿ ಕಾಲೇಜಿಗಿಂತ ಕಡಿಮೆ ಇರಲ್ಲ ಹಾಗಾಗಿ ನಮ್ಮ ಏನಾಗಿದೆ ಅಂದರೆ ಪೋಷಕರ ಸ್ವಲ್ಪ ಆ ಕಡೆ ಗಮನ ಆಸಕ್ತಿ ಕಡಿಮೆ ಅನ್ಕೋತೀವಿ ಯಾಕೆ ಖಾಸಗಿ ಕಾಲೇಜ್ಗಳಲ್ಲಿ ಯಾವ್ದಾರ ಒಂದು ದಿನ ಕರೆದ್ರೆ ಪೋಷಕರ ಸಭೆ ಅಂತ ತಮ್ಮ ಕೆಲಸ ಕಾರ್ಯಗಳು ಸರ್ಕಾರಿ ನೌಕರಿ ಆಗ್ಲಿ ಕಂಪನಿ ನೌಕರಿ ಆಗಲಿ ಬಿಟ್ಟು ಹೋಗ್ತಾರೆ ಆದರೆ ನಮ್ಮ ಸರ್ಕಾರಿ ಕಾಲೇಜಲ್ಲಿ ಓದ್ತಕ್ಕಂಥ ಮಕ್ಕಳ ತಂದ್ ಮಾಡ್ತಿದ್ದಾರೆ ನಾಳೆ ಹೋದ್ರಾಯ್ತು ಹೋಗ್ದೇ ಇದ್ರಾಯ್ತು ಅಲ್ಲಿ ಏನಿರುತ್ತೆ ತಗೊಂಡ್ಬಂದ್ಬಿಡು ಅಂತ ಹೇಳಿ ವ್ಯವಸ್ಥೆಗಳಿದೆ ಅವರಲ್ಲಿ ಅದು ಸ್ವಲ್ಪ ದೂರ ಆದರೆ ಮಕ್ಕಳ ಬಗ್ಗೆ ಕಾಳಜಿನ ಜಾಸ್ತಿ ಮಾಡಿಕೊಂಡು ಪದೇ ಪದೇ ಅವರು ಸರ್ಕಾರಿ ಸಂಸ್ಥೆಗಳಿಗೆ ಭೇಟಿ ಕೊಟ್ಟರೆ ಖಂಡಿತ ನಮ್ಮ ಉಪನ್ಯಾಸಕರು ಅಥವಾ ಬೋಧಕರು ಏನಿದ್ದಾರೆ ಅವರು ತುಂಬಾ ಚೆನ್ನಾಗಿ ಪಾಠ ಮಾಡಿ ಖಾಸಗಿ ಕಾಲೇಜ್ ಸರಿಸಮ ಜಾಸ್ತಿ ವ್ಯವಸ್ಥೆ ಮಾಡಿ ನಮ್ಮ ಅಥವಾ ಮಗುನ ಎಲ್ಲ ಅಂತ ಎಸ್ ಎಸ್ ಸರ್ 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 ಖಂಡಿತವಾಗ್ಲು ಅದಕ್ಕೆ ನಿದರ್ಶನವಾಗಿ ಸಾಕಷ್ಟು ಕಾಲೇಜುಗಳು ಶಾಲಾ ಕಾಲೇಜುಗಳು ಹಂಡ್ರೆಡ್ ಪರ್ಸೆಂಟ್ ಫಲಿತಾಂಶ ಬಂದಿರೋದು ನೋಡಿದೀವಿ ಉತ್ತಮ ಅಂಕಗಳನ್ನು ತಗೊಂಡಿರೋದು ನೋಡಿದೀವಿ ಖಂಡಿತವಾಗ್ಲು ತಾವು ಹೇಳುವ ಮಾತನ್ನ ಒಪ್ಪಲೇಬೇಕು ನಾವು ಅದರ ಬಗ್ಗೆ ಮುಂದುವರಿಸ್ತೀನಿ ಮತ್ತೊಂದು ಕರೆ ತಗೊಂಡ್ಬಿಡ್ತೀನಿ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ರಿ ಸೋಮೇಶ್ ಅಂತ ಹೇಳಿ ಚಿರಿಕೋಟೆಯಿಂದ ಒಂದು ಕೋಟೆ ಭಾಗದಲ್ಲಿ ಸರ್ ಹೇಳಿ ಸರ್ಕಾರಿ ಕಾಲೇಜ್ಗಳಿದ್ರು ಸಹ ನಮ್ಮ ಪೋಷಕರಾಗಿರ್ಬೋದು ವಿದ್ಯಾರ್ಥಿಗಳು ಖಾಸಗಿ ಕಾಲೇಜ್ಗಳತ್ತ ಮುಖ ಮಾಡ್ತಕ್ಕಂತ ಸನ್ನಿವೇಶ ಉಂಟು ಈ ಸಂದರ್ಭದಲ್ಲಿ ನಾವು ಏನಾದ್ರೂ ಈಗ ಸರ್ಕಾರಿ ವತಿಯಿಂದ ಅನೇಕ ಸ್ಕಾಲರ್ ಎಲ್ಲ ಬರುತ್ತೆ ವಿದ್ಯಾರ್ಥಿಗಳಿಗೆ ಆದ್ರೂ ಸಹ ಖಾಸಗಿ ಶಾಲೆಗೆ ಹೋಗ್ತಾರೆ ಮತ್ತೆ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ ಈ ಸರ್ಕಾರಿ ಕಟ್ಟಡಗಳು ಕೆಲವೊಂದು ಕಟ್ಟಡಗಳು ಇನ್ನೂ ಸಹ ಹಳೆಯ ಕಟ್ಟಡಗಳಲ್ಲೇ ಇದೆ ಒಂದು ಶಿಥಿಲ ದುರಸ್ತಿ ಶಿಥಿಲ ವ್ಯವಸ್ಥೆಯಲ್ಲಿ ದುರಸ್ತಿ ಹೀಗಾಗಿ ಏನಾದ್ರೂ ಈ ಸಂದರ್ಭದಲ್ಲಿ ಸರ್ ಆ ಒಂದು ವ್ಯವಸ್ಥೆನ ಸರ್ ಸೋಮೇಶ್ ಅವರೇ ತಾವು ಕೋಟೆ ಹಳ್ಳಿನ ಅಥವಾ ಪಟ್ಟಣನ ಹಳ್ಳಿ ಸರ್ ಹಳ್ಳಿ ಕಬಿನಿ ಡ್ಯಾಮ್ ಕಬಿನಿ ಡ್ಯಾಮ್ ಹತ್ರ ನಿಮ್ಗೆ ಅಂತರ್ಸಂತೆ ಕಾಲೇಜು ಹತ್ರ ಇರ್ಬೇಕೇನಲ್ವಾ ಅಥವಾ ನೋಡಿ ನೀವು ಸರ್ಕಾರಿ ಸೌಲಭ್ಯಗಳು ಅಥವಾ ಕಟ್ಟಡಗಳ ಬಗ್ಗೆ ಕೇಳಿದ್ರಿ ಈಗ ಮೊದಲ ಸ್ಥಿತಿಲಿಲ್ಲ ಸೋಮೇಶ್ ಅವರೇ ಯಾಕೆ ಅಂದ್ರೆ ಕೋಟೆನಲ್ಲಿ ಇರ್ತಕ್ಕಂಥ ಪಟ್ಟಣದಲ್ಲಿ ಎರಡು ಕಾಲೇಜ್ ಇದೆ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಅಂತ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ತಮ್ ಗಮನಕ್ಕಿರ್ಲಿ ತುಂಬಾ ಸುಸಜ್ಜಿತವಾದ ಕಟ್ಟಡ ಇದೆ ಎಲ್ಲ ಉಪನ್ಯಾಸಕರಿದ್ದಾರೆ ಜೊತೆಗೆ ಹಾಸ್ಟೆಲ್ ಎದುರುಗಡೆ ಇದೆ ನಮ್ಮ ಹಾಸ್ಟೆಲ್ ಎದುರುಗಡೆನೆ ಇದೆ ನೋಡಿ ಒಳ್ಳೆಯ ಪ್ರಯೋಗಾಲಯನ ನಮ್ಮ ಇಲಾಖೆನೆ ಅವ್ರಿಗೆ ವ್ಯವಸ್ಥೆ ಮಾಡಿ ಕೊಟ್ಟಿದೆ ಇಲಾಖೆ ಇದಕ್ಕೆ ನಮ್ಮ ಕಾಲೇಜ್ಗೆ ನುರಿತ ಉಪನ್ಯಾಸಕರು ದಕ್ಷ ಪ್ರಾಚಾರ್ಯರಿದಾರಲ್ಲಿ ಒಂದ್ಸಾರಿ ಹೋಗಿ ಭೇಟಿ ಮಾಡಿ ಕೊಡು ಬನ್ನಿ ಒಂದು ಇನ್ನು ಅಂತರಸಂತೆಗೆ ಹೋದ್ರೆ ನೀವು ಅಂತರಸಂತೆಲ್ಲೂ ಕೂಡ ಕಟ್ಟಡ ಆಗ್ಲೇ ಕಾಮಗಾರಿ ನಡೀತಾ ಇದೆ ಜೊತೆಗೆ ಸಹ ಅಲ್ಲಿ ನಿಮ್ಮ ಒಂದು ಮಟ್ಟಕೆರೆ ಬಿ ಮಟ್ಟಕೆರೆ ಅಂತ ಒಂದು ಊರಿದೆಯಲ್ಲ ಇದೆಯಲ್ಲ ಅಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಹೇಳಿ ಎಲ್ ಕೆಜಿ ಇಂಗ್ಲಿಷ್ ಮೀಡಿಯಂ ಹಿಡಿದು ಪಿ ಯು ಸಿ ಇಂಗ್ಲಿಷ್ ವರೆಗೂ ಒಂದೇ ಕಟ್ಟಡದಲ್ಲಿ ಎಲ್ಲ ಇದೆ ಈ ವರ್ಷ ಆರಂಭ ಆಗ್ತಿದೆಯಾ ಆಗಿದೆ ಸರ್ ಆಗಿದೆ ಆಗ್ಲೇ ಮೂರನೇ ಕ್ಲಾಸ್ ಬಂದಿದ್ದಾರೆ ಅವರು ನಾಲ್ಕು ವರ್ಷ ಆಗಿದೆ ಸರ್ಗೂರಲ್ಲಿ ಒಂದು ಕಟ್ಟಡದಲ್ಲೇ ಇದೆ ಇದರಲ್ಲಿ ಒಂಚೂರು ಸ್ವಲ್ಪ ವ್ಯವಸ್ಥೆ ಮಾಡ್ಲಿಕ್ಕೆಲ್ಲ ಮಾಡ್ತಿದ್ದಾರೆ ಕಟ್ಟಡ ನಿರ್ಮಾಣ ಮಾಡ್ಲಿಕ್ಕೆ ಅದಕ್ಕೆ ತಮ್ಮ ಕ್ಷೇತ್ರದ ಶಾಸಕರಾದ ಅನಿಲ್ ಚಿಕ್ಮಾದವರನ್ನ ಒಂದ್ಸರಿ ಸಂಪರ್ಕ ಮಾಡಿ ಯಾಕೆಂದ್ರೆ ಜಿಲ್ಲಾ ಪಂಚಾಯತಿಗೆ ಇರೋದ್ರಿಂದ ಶಾಸಕರು ನೇರವಾಗಿ ಇಲಾಖೆ ಜೊತೆಯಲ್ಲಿ ಅಥವಾ ನಮ್ಮ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳ ಜೊತೆನಲ್ಲಿ ಅದನ್ನ ಸಂಪರ್ಕಿಸಿದ್ರೆ ಅವರು ಮಾಡಿದರೆ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದಾರೆ ಹಾಗಾಗಿ ಆ ಸರಗೂರು ಪ್ರಿನ್ಸಿಪಲ್ರು ಕೂಡ ಆ ನಿಟ್ಟಿನಲ್ಲಿ ವ್ಯವಸ್ಥೆನ ಏನೋ ಬೇಕು ಅಥವಾ ಬೇಡಿಕೆಗಳೇನ್ಬೇಕು ಎಂ ಎಲ್ ಎ ಮುಖಾಂತರ ನಮ್ಮ ಉಪನಿರ್ದೇಶ್ ಮುಖಾಂತರ ಸಾಕಷ್ಟು ಸಾರಿ ಕೊಟ್ಟಿದ್ದಾರೆ ಇಲಾಖೆಗೆ ಕೆಲವು ಒಂದಷ್ಟು ಕಂಡೀಷನ್ಗಳು ಇರೋದ್ರಿಂದ ನಿಮ್ಮಲ್ಲಿ ಸ್ವಲ್ಪ ಸರಗೂರು ಅಥವಾ ಇನ್ನೊಂದು ಕಾಲೇಜ್ ಇರ್ಬೋದು ಉಳಿದಂತ ಎಲ್ಲಾ ಕಾಲೇಜು ಸೋಮೇಶ್ ಅವರೇ ಮೂಲಭೂತ ಸೌಕರ್ಯಗಳಿಗೆ ಕೊರತೆ ಇಲ್ಲ ರೀತಿಯಲ್ಲಿ ಎಚ್ ಡಿ ಕೋಟೆ ತುಂಬಾ ಹಿಂದುಳಿದ ಅಂತ ಹೇಳ್ತೀರಿ ತುಂಬಾ ಚೆನ್ನಾಗೂ ಇದೆ ಈಗ ಅದು ಸರಗೂರು ಹೇಳಿ ನಮ್ಮ ಪ್ರಶ್ನೆ ಏನಂತ ಇಷ್ಟೆಲ್ಲಾ ಸೌಲಭ್ಯ ಸಹ ಖಾಸಗಿ ಕಾಲೇಜ್ಗಳತ್ತ ವಿದ್ಯಾರ್ಥಿಗಳಾಗಿರ್ಬೋದು ಪೋಷಕರಾಗಿರ್ಬೋದು ಆ ಕಡೆ ಒಲವು ತೋರ್ತಾರೆ ಈ ಸಂದರ್ಭದಲ್ಲಿ ಏನಾದ್ರು ಅವ್ರನ್ನ ಒಂದು ಮೋಟಿವೇಶನ್ ಮಾಡೋ ನಿಟ್ಟಿನತ್ತ ನಮ್ಮ ಸರ್ಕಾರಿ ಕೆಲವ್ರು ಇನ್ನು ಮೈಸೂರಿಗೆಲ್ಲ ಬರ್ತಾರೆ ಏನಂದ್ರೆ ವಾಸ್ತವ ವಾಸ್ತವಾಂಶ ಹೇಳ್ತೀನಿ ಮೈಸೂರ್ಗೆ ಹೋಗಿ ಬಂದ್ರೆ ಸಾಕು ಕಾಲೇಜ್ ಗೆ ನಮ್ಮ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಬಸ್ ಪಾಸ್ ಸಿಕ್ಕಿದ್ರೆ ಸಾಕಪ್ಪ ನನ್ನ ಉದ್ದೇಶಕ್ಕೆ ಒಬ್ಬರಂತವ್ರು ಉಂಟು ಅಂದ್ರೆ ಇಲ್ಲಿ ನೀವ್ ಹೇಳಿದ್ರಿ ಒಪ್ಕೊಳ್ತೀವಿ ಸರ್ ಅನೇಕ ಕಾಲೇಜುಗಳಿಗೆಲ್ಲ ನೂತನ ಕಟ್ಟಡಗಳಾಗಿ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ ಆದ್ರೂ ಇಲ್ಲಿ ಬಿಟ್ಟು ಇಲ್ಲಿರ್ತಕ್ಕಂಥ ಸಂಪನ್ಮೂಲವನ್ನ ಬಳಕೆ ಮಾಡ್ಕೊಳ್ಳೋದ್ರೆ ಇನ್ನೂ ಮೈಸೂರು ಭಾಗ ಆಗಿರ್ಬೋದು ಖಾಸಗಿ ಶಾಲಾ ಕಾಲೇಜುಗಳಿಗೆ ಹತ್ತ ಹೋಗ್ತಾರಲ್ಲ ಈ ಇದನ್ನ ತಪ್ಪಿಸುವ ನಿಟ್ಟಿನಲ್ಲಿ ಏನಾದರೂ ಬೇರೆ ಕ್ರಮ ಅಂತ ಸರ್ ನಾವು ನಿಮ್ಮನ್ನ ಒಂದು ಸಲಹೆ ಕೇಳಿತ್ತು ಸರ್ಕಾರ ಸಾಕಷ್ಟು ಯೋಜನೆಗಳ ಹಾಕೊಂಡಿದೆ ಅದಕ್ಕೆ ಪೋಷಕರ ಸ್ಪಂದನೆ ಬೇಕು ಮಕ್ಕಳ ಒಂದು ಆಸಕ್ತಿ ಬೇಕು ಯಾಕೆಂದ್ರೆ ನೀವು ಹೇಳಿದ್ರಿ ಬಸ್ ಪಾಸ್ ಕೊಡ್ತಾರೆ ಅಂತ ಬಸ್ ಪಾಸ್ ಕೊಡೋದು ಉದ್ದೇಶ ಏನು ಸರ್ಕಾರಕ್ಕೆ ಅಂದ್ರೆ ಉನ್ನತ ಶಿಕ್ಷಣ ಶ್ರೀಕೋಟಲ್ ಸಿಗ್ಲಿಲ್ಲ ಅಂದ್ರೆ ನಮ್ಮ ಸಮಾಜದಲ್ಲಿ ನಮ್ಮ ತಾಲೂಕಲ್ಲಿ ಇರ್ತಕ್ಕಂತ ಒಂದು ಪೋಷಕರುಗಳಿಗೆ ತೊಂದರೆ ಆಗೋದು ಬೇಡ ಬರ್ಡನ್ ಆಗೋದು ಬೇಡ ಅಂತ ಹೇಳಿ ಅವರು ಬಿ ಸಿಗೋ ಬಿ ಎಗೋ ಬಿ ಕಾಮ್ಗೋ ಅಥವಾ ಬಿಇ ಗೋ ಎಮ್ ಬಿ ಬಿ ಎಸ್ಗೋ ಓಡಾಡ್ಕೊಂಡು ಅಂತ ಮಾಡಿದ್ರು ಈಗ ನಿಮ್ಮ ಹೋಬಳಿ ಮಠದಲ್ಲಿ ಗ್ರಾಮ ಪಂಚಾಯತಿ ಮಠದಲ್ಲಿ ಒಂದೊಂದು ಕಾಲೇಜಿನ ಶುರು ಮಾಡಿದ್ದಾರೆ ಈಗ ಅಂತರ್ಸಂತೆ ಹೋಬಳಿ ಅಥವಾ ಅದಕ್ಕಿಂತ ಒಂದು ಗ್ರಾಮ ಪಂಚಾಯತಿ ಇರಬಹುದು ಸರಗೂರ್ ಈಗ ಒಂದು ತಾಲೂಕು ಆಗಿದೆ ಎಲ್ಲಾ ಕೂಡ ಕೂಡ ಉದ್ದೇಶನೇ ಅದು ಈಗ ನಮ್ಮ ಪೋಷಕರಲ್ಲಿ ಸ್ವಲ್ಪ ಯಾಕೋ ಒಂದು ಕೀಳಿರಿಮೆ ಬೆಳೆಸ್ಕೊಂಡ್ಬಿಟ್ಟವ್ರೆ ನಿಮ್ಮ ಗಮನಕ್ಕೆ ಇರಲಿ ಸರ್ಕಾರಿ ಕಾಲೇಜಲ್ಲಿ ಅಥವಾ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮವಾದ ಬೋಧಕರಿದ್ದಾರೆ ಅದನ್ನ ನಮ್ಮ ಮತ್ತೆ ವ್ಯವಸ್ಥೆ ಚೆನ್ನಾಗಿದೆ ಏನು ಪೀಠೋಪಕರಣ ಆಗಲಿ ಪಾಠೋಪಕರಣ ಆಗಲಿ ಹಾಗಾಗಿ ಅದನ್ನು ಉಪಯೋಗಿಸ್ಕೋಬೇಕು ಅಂತ ನಮ್ಮ ಪೇರೆಂಟ್ಗಳು ಮನಸ್ಸು ಮಾಡಬೇಕು ದೂರದ ಬೆಟ್ಟ ನುಣ್ಣಿಗೆ ಅಂತ ಮೈಸೂರಿಗೆ ಬರ್ತಾರೆ ಫಲಿತಾಂಶ ಮಾತ್ರ ಅಷ್ಟೇ ಇರುತ್ತೆ ರಾಜ ಸೋಮೇಶ್ವರ ಅಂದ್ರೆ ಈ ಟ್ರಾವೆಲಿಂಗ್ ಅಲ್ಲಿ ಅರ್ಧ ಸಮಯ ಕಳೆದೋಗ್ಬಿಡುತ್ತೆ ಮಕ್ಕಳು ನೋಡ್ತೀವಿ ನಾವು ಬೆಳಿಗ್ಗೆ ಏಳುವರೆಗೆ ಬಸ್ ತುಂಬ ಸ್ಟ್ಯಾಂಡಲ್ಲಿ ನಿಂತ್ಕೊಂಡ್ರೆ ಮತ್ತೆ ವಾಪಸ್ ಆರು ಗಂಟೆ ಏಳು ಗಂಟೆಗೆ ಮನೆಗೆ ಹೋಗ್ತಾರೆ ಇವರು ಟ್ರಾವೆಲಿಂಗ್ ಅಲ್ಲೇ ಎಷ್ಟು ಸಮಯ ಕಳೆದೋಗುತ್ತೆ ಅಥವಾ ಟೈಮ್ ಪಾಸ್ ಆಗೋಗುತ್ತೆ ಫ್ರೆಂಡ್ಸ್ ಜೊತೆ ಟೈಮ್ ವ್ಯರ್ಥ ಆಗ್ಬಿಡುತ್ತೆ ಸೊ ಬಹುಶಃ ಅದನ್ನೆಲ್ಲವನ್ನ ಸ್ಥಳೀಯವಾಗಿಯೇ ಉಳಿಸ್ಕೊಂಡ್ರೆ ಇಷ್ಟೆಲ್ಲ ಕೂಡ ಉಳಿಸ್ಕೊಬಹುದು ಆ ಸಮಯನ ಓದ್ಲಿಕ್ಕೆ ಎಸ್ ಸರ್ ಎಸ್ ಸರ್ ಖಂಡಿತ ತಾವು ಹೇಳ್ತಾ ಇದ್ರಿ ಈ ಗುಣಾತ್ಮಕ ಶಿಕ್ಷಣಕ್ಕೆ ಸರ್ಕಾರಿ ಕಾಲೇಜುಗಳಲ್ಲಿ ಸಾಕಷ್ಟು ಪ್ರಯತ್ನಗಳು ಆಗ್ತಾ ಇದೆ ಇವು ಕೂಡ ಒಂದು ಗುಣಾತ್ಮಕ ಶಿಕ್ಷಣ ನಡೀತಾ ಇದೆ ಅಂತ ಖಂಡಿತ ಅದನ್ನ ನಾವು ಪೋಷಕರಾಗಿ ನಾವು ಅರ್ಥೈಸ್ಕೊಬೇಕು ಮಕ್ಕಳಾಗಿ ನಾವು ಕೂಡ ಆಸಕ್ತಿಯನ್ನು ತೋರಿಸಬೇಕು ಅಲ್ಲಿ ಎರಡು ರೀತಿ ಒಂದು ನೋಡಬಹುದು ಸರ್ ಒಂದು ತಾವು ಹೇಳಿದಾಗೇನೆ ಬೋಧಕರು ಎಲ್ಲರೂ ಒಂದು ಉತ್ಕೃಷ್ಟವಾದಂತಹ ವ್ಯಕ್ತಿಗಳೇ ನಾವು ನೋಡ್ತೀವಿ ಅದರಲ್ಲಿ ಅದರ ವಿಶೇಷವಾಗಿ ಸರ್ಕಾರಿ ಕಾಲೇಜುಗಳಲ್ಲಿ ಇರೋರು ಎಲ್ಲರೂ ಒಂದಷ್ಟು ಮೆರಿಟ್ ವ್ಯಕ್ತಿಗಳೇ ಅನುಮಾನನೇ ಇಲ್ಲ ಅಲ್ವಾ ಆದ್ರೆ ಈಗೆಲ್ಲ ಇದ್ರು ಏನೋ ಒಂದು ಕೊರತೆ ಅಂತ ಅನ್ಸುತ್ತೆ ಇಲ್ಲಿ ಏನಾದರೂ ಆಡಳಿತಾತ್ಮಕವಾಗಿ ಯಾವ ಕಾಲೇಜಿನಲ್ಲಿ ಆ ಪ್ರಾಂಶುಪಾಲರು ಅಥವಾ ಆಡಳಿತಾಧಿಕಾರಿ ಅಂತ ಯಾರಿರ್ತಾರೋ ಅವರು ಯಾವ ಮಟ್ಟಿಗೆ ಒಂದು ನಿಯಂತ್ರಣದಲ್ಲಿರ್ತಾರೆ ಅಥವಾ ಅವರು ಯಾವ ಮಟ್ಟಕ್ಕೆ ಆಸಕ್ತಿಯನ್ನು ತೋರಿಸ್ತಾರೋ ಅದು ಕೂಡ ಒಂದು ಕನ್ಸಿಡರೇಷನ್ ಆಗುತ್ತೆನೋ ಅಂತ ನನಗೆ ಅನಿಸುತ್ತೆ ಸರ್ ತಾವೇನು ಹೇಳ್ತೀವಿ ಇಲ್ಲಿ ಅದನ್ನ ಏಕಾಏಕಿ ಒಪ್ಪಲಿಕ್ಕೆ ಆಗಲ್ಲ ಆಡಳಿತ ಮಾಡ್ಲಿಕ್ಕೆ ಪ್ರಾಂಶುಪಾಲರು ಇರ್ತಾರೆ ಕಾಲೇಜ್ಗಳಲ್ಲಿ ಹೈಸ್ಕೂಲ್ ಅಲ್ಲಿ ಮುಖ್ಯೋಪಾರಿ ಇರ್ತಾರೆ ಅವರು ಆದಷ್ಟು ಒಂದು ಸೇವಾ ಮನೋಭಾವನೆ ಇಟ್ಕೊಂಡೆ ಅಲ್ಲಿಗೆ ಹೋಗಿರ್ತಾರೆ ಅಲ್ಲಿ ಏನಾಗಬೇಕು ಉಪನ್ಯಾಸಕರು ಕೂಡ ಅವ್ರಿಗೆ ಸಾಥ್ ಕೊಡ್ತಿರ್ತಾರೆ ಒಂದು ಎರಡು ಅದಕ್ಕೆ ಎಕ್ಸಾಮಿಷನ್ ಇರ್ತವೆ ಅವು ಬಿಟ್ಟರೆ ನಮ್ಮ ಉಪನ್ಯಾಸಕರು ನೋಡ್ಕೊಳ್ಳಿಕ್ಕೆ ಪ್ರಾಂಶುಪಾಲಿರ್ತಾರೆ ಪ್ರಾಂಶುಪಾಲರನ್ನ ಕಾರ್ಯವೈಖರಿ ನೋಡ್ಕೊಳ್ಳಿಕ್ಕೆ ಉಪನಿರ್ದೇಶಕರಿರ್ತಾರೆ ಇಲಾಖೆ ಇರುತ್ತೆ ಇದರಲ್ಲಿ ಅನುಮಾನಗಳಿಲ್ಲ ಶಿವಕುಮಾರ್ ಆದರೆ ಸರ್ ನಮ್ಮ ಮಕ್ಕಳನ್ನು ಹೇಳಿದೆ ಪೋಷಕರು ಮತ್ತು ಮಕ್ಕಳು ಸ್ವಲ್ಪ ಸ್ಪಂದಿಸ್ತಾ ಇಲ್ಲ ಸಾಕಷ್ಟು ಮಟ್ಟದಲ್ಲಿ ಸ್ಪಂದಿಸ್ತಾ ಇಲ್ಲ ಕೆಲವು ಮಾಡ್ತಿದ್ದಾರೆ ಈಗ ಎಚ್ ಡಿ ಕೋಟೆ ಅಂತ ಹೇಳಿದ್ರು ಗರ್ಲ್ಸ್ ಕಾಲೇಜಲ್ಲಿ ಒಳ್ಳೆ ಸ್ಟ್ರೆಂತ್ ಇದೆ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಬಾಲಕಿಯರ ಕಾಲೇಜಿನಲ್ಲಿ ಆದಷ್ಟು ಸ್ಟ್ರೆಂತ್ಗಳಿದೆ ನೀವು ತಾಲೂಕಿನಲ್ಲಿ ಆರು ತಾಲೂಕಿದೆ ನಮ್ಮ ಜಿಲ್ಲೆಯಲ್ಲಿ ನಗರ ಪ್ರದೇಶ ಹೊರತುಪಡಿಸಿದೆ ಕೆಆರ್ ನಗರದಲ್ಲಿ ಗರ್ಲ್ಸು ಬಾಯ್ಸು ತುಂಬಾ ಒಳ್ಳೆ ಸ್ಟ್ರೆಂತ್ ಇದೆ ಹುಣಸೂರು ಬಾಯ್ಸು ಗರ್ಲ್ಸು ಒಳ್ಳೆ ಸ್ಟ್ರೆಂತ್ ಇದೆ ನಂಜನಗೂಡಲ್ಲಂತೂ ಬಾಯ್ಸು ಗರ್ಲ್ಸ್ ಮೈಸೂರಿಗೆ ಸರಿಸಮನವಾಗಿದೆ ಯಾಕೆಂದ್ರೆ ತಮ್ಮ ಗಮನಕ್ಕೆ ಇರಲಿ ಹೋದ ವರ್ಷ ಬಾಯ್ಸ್ ಕಾಲೇಜ್ ನಂಜನಗೂಡ್ನಲ್ಲಿ ಸಾವಿರದ ನೂರು ಹತ್ತಿರ ಅಡ್ಮಿಷನ್ ಆಗಿತ್ತು ಫಸ್ಟ್ ಇಯರ್ ಪಿ ಯು ಸಿ ಬರೀ ಫಸ್ಟ್ ಪಿ ಯು ಸಿ ಸೆಕೆಂಡ್ ಇಯರ್ ಪಿ ಯು ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಅದೇ ನಂಜನಗೂಡ್ನಲ್ಲಿ ನಮಗೆ ಏಳ್ನೂರ ಐವತ್ತು ಅಥವಾ ಎಂಟುನೂರ ಹತ್ರ ಒಂದು ಅಡ್ಮಿಷನ್ ಆಗಿತ್ತು ಇನ್ನು ಹುಣಸೂರ್ ಬಂದ್ರೆ ಹುಣಸೂರ್ನಲ್ಲಿ ನಮ್ಮ ಕಾಲೇಜ್ ನಲ್ಲೇ ಸಾವಿರದ ಇನ್ನೂರು ಮಕ್ಕಳು ಓದ್ತಿದ್ದಾರೆ ಯು ಪಿಯುಸಿ ಪ್ರಥಮ ದ್ವಿತೀಯದಲ್ಲಿ ಅದೇ ತರ ಈ ಬಾಯ್ಸ್ ಕಾಲೇಜಲ್ಲೂ ಹೆಚ್ಚು ಕಡಿಮೆ ಒಳ್ಳೆ ಸ್ಟ್ರೆಂತ್ ಇದೆ ಎಲ್ಲಾ ಬನ್ನೂರ್ ಅಂತ ಒಂದು ತಾಲೂಕು ಹೋಬಳಿ ಕೇಂದ್ರ ಅದು ಅಲ್ಲಿ ಒಂದು ಒಂದು ಎರಡು ಕಾಲೇಜ್ ಇದೆ ಬಾಲಕಿಯರ ಮತ್ತೆ ಕೋ ಎಜುಕೇಶನ್ ಹೇಳಿ ಅಲ್ಲಿ ಫಸ್ಟ್ ಇಯರ್ ಪಿಯುಸಿಗೆ ಸಂತೇಮಾಳ ಪಿಯು ಕಾಲೇಜಲ್ಲಿ ಸುಮಾರು ಸೈನ್ಸ್ ನಾಲ್ಕು ನಾಲ್ಕು ಸಕ್ಷನ್ ತುಂಬಿ ತುಳುಕ್ತಾ ಇದೆ ಪಿ ಸಿ ಎಂ ಬಿ ನಲ್ಲಿ ಆಮೇಲೆ ಹೇಳಿದ್ರಿ ಎಲ್ಲಾ ರೀತಿಯಲ್ಲೂ ಕೂಡ ಏನೋ ಎಲ್ಲಾ ಸಂಯೋಜನೆಗಳು ಕೂಡ ನಗರ ಪ್ರದೇಶ ಅಥವಾ ಖಾಸಗಿ ಕಾಲೇಜಲ್ಲಿ ಏನಿದ್ಯೋ ಅವೆಲ್ಲನೂ ನಮ್ಮ ಕಾಲೇಜುಗಳಲ್ಲಿದೆ ಈಗ ನಾನೇ ಕೆಲಸ ಮಾಡತಕ್ಕಂತಹ ಹುಣಸೂರಿನ ಬಾಲಕಿಯರ ಸರ್ಕಾರಿ ಪದವಿಪೂರ್ವ ಕಾಲೇಜಿನಲ್ಲಿ ಕಂಪ್ಯೂಟರ್ ಸೈನ್ಸ್ ಬೇಕು ಅಂತ ಹೇಳಿ ನಮ್ಮ ಇಲಾಖೆ ಅರ್ಜಿ ಕೊಟ್ಟ ತಕ್ಷಣ ಉಪನಿರ್ದೇಶಕರ ಮುಖಾಂತರ ಇಲಾಖೆ ಅದನ್ನ ಮಂಜೂರು ಮಾಡಿ ಈಗಾಗಲೇ ನಡೀತಾ ಇದೆ ನೂರು ಜನ ಕಂಪ್ಯೂಟರ್ ಸೈನ್ಸ್ ಮಕ್ಕಳು ಕಾಮರ್ಸ್ ಮತ್ತೆ ಸೈನ್ಸ್ ಓದ್ತಿದ್ದಾರೆ ಅದೇ ತರ ಬನ್ನೂರಲ್ಲಿ ಇದೆ ನಮ್ಮ ಇದು ಎಚ್ ಡಿ ಕೋಟೆಯಲ್ಲಿ ಕಂಪ್ಯೂಟರ್ ಸೈನ್ಸ್ ಇದೆ ಒಳ್ಳೆ ಕಂಪ್ಯೂಟರ್ ಲ್ಯಾಬ್ ಇದೆ ಸೊ ನಾವು ಕೂಡ ಯಾರೋ ದಾನಿಗಳನ್ನ ಇಟ್ಕೊಂಡು ಲ್ಯಾಬರೇಟರಿ ಮಾಡಿದ್ದೀವಿ ಆಮೇಲೆ ಒಳ್ಳೆ ರೀತಿಯಲ್ಲಿ ದಾನಿಗಳು ಬರ್ತಿದ್ದಾರೆ ಸುಮಾರು ನಮ್ಮ ಕಾಲೇಜ್ ತರನೇ ಬೇರೆ ಎಲ್ಲ ಕಾಲೇಜುಗಳಲ್ಲೂ ಕೂಡ ಒಂದು ಕೊಡ್ಲಿಕ್ಕೆ ತುಂಬಾ ಜನ ಬರ್ತಿದ್ದಾರೆ ಮುಂದೆ ಎಸ್ ಖಂಡಿತ ಸರ್ ದಾನಿಗಳಿಗೆ ಇಲ್ಲಿ ಕೊರತೆ ಇಲ್ಲನೇ ಇಲ್ಲ ಯಾಕೆಂದ್ರೆ ಸಹಾಯ ಮಾಡ್ಲಿಕ್ಕೆ ಸಾಕಷ್ಟು ಜನ ಇದಾರೆ ಆದ್ರೆ ಸಹಾಯ ಪಡ್ಕೊಳ್ಳುವಂತವರ ವಿಶ್ವಾಸ ಮೇಲೆ ನಿರ್ಧಾರ ಆಗುತ್ತೆ ಅವರು ಇದು ಒಂದೊಳ್ಳೆ ಕೆಲಸ ಮಾಡ್ತಾ ಇದಾರೆ ಒಳ್ಳೆ ಇನಿಷಿಯೇಟ್ ತೊಗೊಳ್ತಿದಾರೆ ಅಂತ ಒಬ್ಬ ಅನ್ಸ್ಬಿಟ್ರೆ ದಾನಿಗೆ ಖಂಡಿತವಾಗಿ ದಾನ ಕೊಡ್ಲಿಕ್ಕೆ ಬೇಕಾದಷ್ಟು ನಿಜ ನಿಜ ಈಗ ನೋಡಿ ನಮ್ಮ ಇಡೀ ಮೈಸೂರು ಜಿಲ್ಲೆಯ ಎಲ್ಲ ಎಪ್ಪತ್ತ ನಾಲ್ಕು ಸರ್ಕಾರಿ ಕಾಲೇಜುಗಳಿಗೂ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೋಟು ಮುದ್ರಣಾಲಯ ಇದೆಯಲ್ಲ ಅದು ಉಚಿತವಾಗಿ ತಮ್ಮ ಸಿ ಎಸ್ಆರ್ ಫಂಡ್ ಇಂದ ಶುದ್ಧ ನೀರು ಕುಡಿಯುವ ಘಟಕ ಶುದ್ಧ ನೀರಿನ ಕುಡಿಯುವ ಘಟಕನ ಪ್ರತಿಯೊಂದು ಕಾಲೇಜುಗಳಿಗೂ ಅಗತ್ಯಕ್ಕೆ ಸಂಖ್ಯೆ ಅಗತ್ಯಕ್ಕೆ ತಕ್ಕಂತೆ ಕೊಡ್ತಾ ಇದೆ ಈಗ ಪಿ ಯು ಕಾಲೇಜ್ ಇಡೀ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿ ನೀರು ಹೊತ್ತಿರತಕ್ಕಂಥ ಕಾಲೇಜು ಎರಡು ಸಾವಿರದ ಇನ್ನೂರಕ್ಕಿಂತ ಜಾಸ್ತಿ ಇದಾರೆ ಅಲ್ಲಿ ತಮ್ಮ ಗಮನಕ್ಕಿರಲಿ ಅಲ್ಲಿ ಮೂರು ಯೂನಿಟ್ ಕೊಟ್ಟಿದ್ದಾರೆ ನಮ್ಮ ಹುಣಸೂರು ಕಾಲೇಜಿನಲ್ಲಿ ಎರಡು ಯೂನಿಟ್ ಕೊಟ್ಟಿದ್ದಾರೆ ಸೊ ಪ್ರತಿ ಕಾಲೇಜಿಗೂ ಸಂಖ್ಯೆಗನುಗುಣವಾಗಿ ಒಂದು ಎರಡನ್ನ ಕೊಟ್ಟಿದ್ದಾರೆ ಈಗ ನಮ್ಮ ಹುಣಸೂರು ಪದವಿಪೂರ್ವ ಕಾಲೇಜು ಬಾಲಕಿಯರಿಗೆ ಅದೇ ಆರ್ ಬಿ ಐನೂರು ನಿಮಗೆ ಇಪ್ಪತ್ತೈದು ಕಂಪ್ಯೂಟರ್ನ ಯು ಪಿ ಎಸ್ನ ನ ಮತ್ತೆ ಫರ್ನಿಚರ್ನ ಕೊಡ್ತೀವಿ ಅಂತ ನಮ್ಮ ಇದನ್ನ ಮನ್ನವಿ ಸ್ವೀಕಾರ ಮಾಡಿ ಮಂಜೂರು ಮಾಡಿ ಕೊಟ್ಟಿದ್ದಾರೆ ನಿನ್ನೆ ತಾನೇ ಫೋನ್ ಬಂದಿತ್ತು ಈ ತರ ತುಂಬಾ ಜನ ಬರ್ತಿದ್ದಾರೆ ಡಾಕ್ಟರ್ ಮೃತ್ಯುಂಜಯ ಎಚ್ ಡಿ ಕೋಟೆ ಅವರೊಬ್ಬರು ಇದ್ರು ಡಾಕ್ಟರ್ ಮೃತಂಜಯ್ನವರು ನಮ್ಮ ಕಾಲೇಜ್ಗೆ ಲಾಸ್ಟ್ ಇಯರ್ ಹತ್ತು ಸುಸಜ್ಜಿತವಾದಂತಹ ಕಂಪ್ಯೂಟರ್ಗಳನ್ನ ಅದನ್ನ ತಮ್ಮ ಇದರಲ್ಲಿ ಟ್ರಸ್ಟ್ ಇಂದ ಕೊಟ್ಟಿದ್ದಾರೆ ಸೊ ಹಾಗಾಗಿ ತುಂಬಾ ಜನಗಳು ಬರ್ತಿದ್ದಾರೆ ಎಲ್ಲಾ ಸವಲತ್ತು ಇದೆ ನಾನು ಹೇಳ್ತಿರೋದೇನು ಅಂದ್ರೆ ಕೆಲವು ಕಾಲೇಜ್ಗಳಲ್ಲಿ ಕೆಲವು ಊರುಗಳಲ್ಲಿ ಆಸಕ್ತಿನ ಪೋಷಕರು ಅದನ್ನ ಉಪಯೋಗಿಸ್ಕೊಳ್ತಾ ಇಲ್ಲ ಅದು ನಮಗೆ ಏನು ಒಂದು ಕೀಳಿರಿಮೆ ಎನ್ಕೋಬೋದೇನೋ ಅಥವಾ ನನ್ನ ಮಕ್ಕಳು ಸರ್ಕಾರಿ ಶಾಲೆ ಓದ್ಬಿಟ್ರೆ ಏನಾರ ಹಿಂಜರಿಕೆ ಮಾಡ್ತಿದ್ದಾರೆ ಯಾಕೆಂದ್ರೆ ಕೆಲವು ಪೇರೆಂಟ್ಸ್ ಬಂದ್ರು ಮೊನ್ನೆ ಪ್ರವೇಶಕ್ಕೆ ನಾಲ್ಕು ಸಾರಿ ಕೇಳ್ತಾರೆ ಸರ್ ನಿಮ್ ಕಾಲೇಜಲ್ಲಿ ಹೇಗೆ ಯಾಕೆಂದ್ರಿ ಏನ್ರಿ ಸರ್ ನಿಮ್ ಕಾಲೇಜಲ್ಲಿ ಬೋಧಕರು ಎಲ್ಲ ಇದಾರೆ ರೀ ಎಷ್ಟು ವರ್ಷ ಸರ್ವಿಸು ಸರ್ ಹತ್ತ ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷದವ್ರು ಇದಾರೆ ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಲ್ಯಾಬರೇಟರಿ ನೋಡ್ಕೋ ಬನ್ನಿ ಅಂತ ಕಳಿಸ್ತೇ ಲ್ಯಾಬ್ ಚೆನ್ನಾಗಿದೆ ಸರ್ ಕಂಪ್ಯೂಟರ್ ಲ್ಯಾಬ್ ನೋಡ್ಕೊಂಡು ಬನ್ನಿ ಅಂತ ಕಳಿಸ್ತೆ ಅದು ಚೆನ್ನಾಗಿದೆ ಈ ತರ ಸರ್ಕಾರಿ ಕಾಲೇಜಲ್ಲಿ ಕಡಿಮೆ ಇರಲ್ಲ ಖಂಡಿತ ಒಂದು ಇತ್ತೀಚಿನ ಹಳೆಯ ಅನುಭವಗಳು ಅವರನ್ನ ಕಾಡ್ತಿರ್ಬೋದು ಅಂದ್ರೆ ಸರ್ಕಾರಿ ಶಾಲೆ ಕಾಲೇಜು ಅಂದ್ರೆ ಅದರ ಆಡಳಿತದ ಸ್ವಲ್ಪ ಕೊರತೆ ಇರುತ್ತೆ ಅಥವಾ ಮೂಲಭೂತ ಸೌಕರ್ಯಗಳ ಕೊರತೆ ಇರುತ್ತೆ ಅನ್ನೋ ಒಂದು ಹಳೆಯ ಒಂದು ಅನುಭವ ಇರಬಹುದು ಆದರೆ ತಾವು ಹೇಳುವಾಗ ಇತ್ತೀಚೆಗೆ ಸಾಕಷ್ಟು ಬದಲಾವಣೆಗಳಾಗಿದೆ ಗುಣಾತ್ಮಕವಾಗಿ ಬದಲಾವಣೆಗಳನ್ನು ನಾವು ತಂದಿದ್ದೀವಿ ತಾವು ಕೂಡ ಕೈ ಜೋಡಿಸಿದ್ರೆ ಮತ್ತಷ್ಟು ಗುಣಾತ್ಮಕತೆಯನ್ನು ಹೆಚ್ಚಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಪೋಷಕರು ಕೈ ಸೇರಿಸಿದ್ರೆ ಅದನ್ನ ಮತ್ತಷ್ಟು ವೃದ್ಧಿಸಲಿಕ್ಕೆ ಖಂಡಿತವಾಗಲು ಸಾಧ್ಯ ಆಗುತ್ತೆ ಸೊ ತಾವು ವಿಶ್ವಾಸ ಇಟ್ಟು ಸರ್ಕಾರಿ ಶಾಲೆಯಲ್ಲಿ ಸೇರಿಸಿ ಅದರ ಒಂದು ಸಂಪನ್ಮೂಲವನ್ನು ಬಳಸಿಕೊಳ್ಳಿ ಮಕ್ಕಳ ಒಂದು ಪ್ರಯಾಣದ ಸಮಯವನ್ನು ವ್ಯರ್ಥ ಆಗೋದನ್ನ ನಿಯಂತ್ರಣ ಮಾಡಿ ಅಂತ ಕೂಡ ಹೇಳ್ತಾ ಇದ್ರಿ ಸರ್ ಮತ್ತೊಂದು ಕರೆ ಬರ್ತೀನಿ